ಹಲ್ಲೆಲೂಯ. ಹೇಗಿದ್ದೀರಾ? ಸ್ತೋತ್ರ, ಪ್ರೈಸ್ ದಿ ಲಾರ್ಡ್, ಆಮೆನ್. ಈ ದಿನದಲ್ಲಿಯೂ ಕೂಡ ನಾವು ಮನೆಗಳಲ್ಲಿ ಸೇರಿ ಯಹೋವನನ್ನು ಆರಾಧಿಸುವಂಥ ಒಂದು ಭಾಗ್ಯವು ನಮಗೆ ದೊರಕಿತು. ನಾವು ಧನ್ಯರು ನಿಜವಾಗಿಯೇ. ಸ್ತೋತ್ರ. ಈ ಒಂದು ಆರಾಧನೆಯನ್ನು ಯಹೋವನು ತಾನೇ ಆಶೀರ್ವದಿಸಿ ಕೊಡಬೇಕಾಗಿ ನಾವು ಒಂದು ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡೋಣ. ನಾವು ಕಣ್ಣು ಮುಚ್ಚಿಕೊಂಡು ನಾವು ಹೃದಯವನ್ನು ತೆರೆದು ದೇವರನ್ನು ನಾವು ನೋಡೋಣ. ಪ್ರಾರ್ಥನೆ. ಸರ್ವಶಕ್ತನಾದ ದೇವರೇ, ಯಹೋವನಾದ ಕರ್ತನೇ, ಪ್ರೀತಿಯ ತಂದೆಯೇ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿಯೋ ನಿಮ್ಮ ಹತ್ತಿರ ಬರ್ತೀವಿ ಅಪ್ಪ. ಇಬ್ಬರೂ ಮೂವರು ಸೇರಿ ಬರುವ ಸ್ಥಳದಲ್ಲೇ ನಾನು ಇರುವೆನು ಎಂಬ ವಾಗ್ದಾನ ಕೊಟ್ಟ ದೇವರು ಕರ್ತ. ಆಲಯದಲ್ಲಿ ನಾವು ಸೇರಿ ಬರುವಾಗಲೂ ನಮ್ಮ ಜೊತೆಗೆ ಇರುವ ದೇವರು, ಮನೆಯಲ್ಲಿ ಸೇರಿ ಬರುವಾಗಲೂ ನಮ್ಮ ಜೊತೆಯಲ್ಲಿ ಇರುವ ದೇವರು ನೀನೇ ಸ್ವಾಮಿ. ನಿನ್ನೆ ಈ ಹೊತ್ತು ಎಂದಿಗೂ ಬದಲಾಗದೇ ಇರುವಂಥ ಕರ್ತನು ನೀನು ಅಪ್ಪ. ಈ ಹೊತ್ತು ನಿಮ್ಮನ್ನು ಆರಾಧಿಸುವಂಥ ಒಂದು ದಿನ, ಅದಕ್ಕಾಗಿ ನಾವು ಸಿದ್ಧರಾಗಿ ಕೂಡಿ ಬಂದಿದ್ದೇವೆ. ಈ ಆರಾಧನೆಯ ಪ್ರಾರಂಭ ತೊಡಗಿ ಸ್ವಾಮಿ ಕೊನೆಯವರೇ ನಿನ್ನ ಪ್ರಸನ್ನತೆ ನಮ್ಮನ್ನು ಆಹರಿಸಿಕೊಳ್ಳಲಿ ಅಪ್ಪ. ಪವಿತ್ರ ಆತ್ಮನು ತಾನೇ ಸ್ವಾಮಿ ಈ ಆರಾಧನೆ ನಡೆಸಿಕೊಡಬೇಕು ಸ್ವಾಮಿ. ನನ್ನನ್ನು ಮರೆತು ನೀನು ಸ್ವಾಮಿ ಪ್ರಕಟಣೆಯಾಗು ಕರ್ತ. ನಾವೆಲ್ಲರೂ ನಿನ್ನನ್ನು ನೋಡಲಿ ಸ್ವಾಮಿ, ನಿನ್ನನ್ನು ಆರಾಧಿಸುವುದಕ್ಕೆ ಬಂದಿದ್ದೇವೆ, ನಿನ್ನನ್ನೇ ನಾವು ನೋಡಬೇಕು ಕರ್ತ. ಎಲ್ಲ ರೀತಿಯಲ್ಲಿಯೂ ಈ ಹೊತ್ತು ನಮಗೆ ಈ ಆರಾಧನೆ ಆಶೀರ್ವಾದಕರವಾಗಿ ಆಗುವಂತೆ ನೀನು ಬ್ಲೆಸ್ ಮಾಡು ಕರ್ತನೆ. ಶಿಲುಬೆಯ ಕೆಳಗೆ ನಮ್ಮನ್ನು ತಗ್ಗಿಸುತ್ತೇವೆ. ಕೊರತೆಗಳೆಲ್ಲ ನೀಗಿಸು, ತಪ್ಪುಗಳೆಲ್ಲ ಕ್ಷಮಿಸು. ಯೇಸು ಎಂಬ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ಪರಲೋಕದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸಂತೋಷವಾಗಿರೋಣ, ಯಾಕಂದರೆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ, ಆತನ ಸಾನ್ನಿಧ್ಯ ನಮ್ಮ ಜೊತೆಯಲ್ಲಿದೆ. ಈಗಲೂ ಕೂಡ ಆರಾಧಿಸುವುದಕ್ಕೆ ನಾವು ಮುಂದೆ ಹೋಗೋಣ. ಒಂದೆರಡು ಗೀತೆಗಳನ್ನು ಕೈಗಳನ್ನು ತಟ್ಟಿ ಹಾಡಿ ಸ್ಮರಿಸಿ ಯಹೋವನನ್ನು ಕೊಂಡೋಣ. ನಮ್ಮ ಹೃದಯವು ಅದಕ್ಕೆ ಸಿದ್ಧತೆ ಆಗಲಿ. ನಮ್ಮ ಮನಸ್ಸು, ಯೋಚನೆ ಎಲ್ಲವೂ ಆರಾಧನೆಗೋಸ್ಕರ ಸ್ವಾಮಿಯನ್ನು ಆರಾಧಿಸುವಂಥ ಒಂದು ಕಾರ್ಯದಲ್ಲಿ ನಾವು ಮುಳುಗಿ ಹೋಗೋಣ. ದೇವರು ತಾನೇ ಈ ಆರಾಧನೆ ಆಶೀರ್ವಿಸಲಿ. ಹಲ್ಲೆಲೂಯಾ, ಯೆಸ್. ಹಾಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ದಿನದಲ್ಲೂ ಕೂಡ ದೇವರು ನಮಗೆ ಆತನನ್ನು ಆರಾಧಿಸುವುದಕ್ಕೆ, ಆತನ ಮಹಿಮೆ ಪಡಿಸುವುದಕ್ಕೆ ನಮಗೆ ನೀಡಿದಂತಹ ಕೃಪೆಯನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರಗಳನ್ನು ಹೇಳುತ್ತಿದ್ದೇನೆ. ಈ ದಿನದಲ್ಲೂ ಆತನ ನಾಮವನ್ನು ಮಹಿಮೆ ಪಡಿಸೋಣ, ಆತನನ್ನು ಹಾಡಿ ಕೊಂಡಾಡೋಣ, ಆತನು ಮಾಡಿದ ಕೃಪೆಗಳನ್ನು ನೆನೆಸಿ ಆತನನ್ನು ಆಚರಿಸುತ್ತಾ ಹಾಡೋಣ. ಈ ಸಮಯದಲ್ಲಿ ಆರಾಧನೆಗೆ ಹೋಗುವ ಮುಂಚೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಕಣ್ಣುಗಳನ್ನು ಮುಚ್ಚಿ ನಾವು ದೇವರನ್ನು ನೋಡಿ ಹಾಲೆಲೂಯಾ ಯೇಸುವೆ, ನಿನಗೆ ಸ್ತೋತ್ರಗಳು ಅಪ್ಪ, ನಿನಗೆ ಸ್ತೋತ್ರಗಳು ದೇವರೇ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅಪ್ಪ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನಗೆ ಕೃತಜ್ಞತೆಗಳನ್ನು ಕೊಡುತ್ತಿದ್ದೇವೆ ಅಪ್ಪ. ಈ ದಿನದಲ್ಲೂ ಯೇಸುವೆ ನಮ್ಮನ್ನು ಆಶೀರ್ವದಿಸಿ ಈ ಒಂದು ರೀತಿಯಲ್ಲಿ ಅಪ್ಪ ನಿನ್ನನ್ನು ಹಾಡಿ ಕೊಂಡಾಡೋದಕ್ಕೆ, ಮಹಿಮೆ ಪಡಿಸುವುದಕ್ಕೆ ನಿನ್ನ ನೀಡಿದಂತಹ ಕೃಪೆಯನ್ನು ನೆನೆಸುತ್ತಿದ್ದೇವೆ ಅಪ್ಪ. ಜೊತೆಯಲ್ಲಿ ಇದ್ದು ನಮ್ಮನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಾವು ಹಾಡುವಂಥ ಹಾಡುಗಳನ್ನು ನೀನು ಅಪ್ಪ ಹಾಲೆಲೂಯಾ ಪಡೆದುಕೊಳ್ಳಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಯೇಸುವೆ ಜೊತೆಯಲ್ಲಿರುವ ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್. ಪ್ರಿಯ ಜನರೇ, ಕೊಲೋಸಿಯರು 1:13 ವಚನವು ಹೀಗೆ ಹೇಳುತ್ತದೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ನಮ್ಮ ಜೀವಿತವು ಅಂಧಕಾರದಲ್ಲಿದ್ದಂತಹ ದಿನಗಳು ಉಂಟು, ಆದರೆ ಆತನು ಯೇಸು ಕ್ರಿಸ್ತನನ್ನು ಕಳುಹಿಸಿ ಆತನ ಬೆಳಕಿನ ಒಳಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಒಂದು ಅಂಧಕಾರದಲ್ಲಿದ್ದಂತಹ ಜೀವಿತದಲ್ಲಿ ಬೆಳಕನ್ನು ನೀಡಿ ನಮ್ಮ ಜೀವಿತವನ್ನು ಮಾರ್ಪಡಿಸಿದ್ದಾನೆ. ಕೆಳಗಿದ್ದಂತಹ ನಮ್ಮನ್ನು ಮೇಲೆ ತಂದಿದ್ದಾನೆ, ಆಶೀರ್ವದಿಸಿದ್ದಾನೆ, ಕಾಪಾಡಿದ್ದಾನೆ. ಅದಕ್ಕಾಗಿ ಆತನಿಗೆ ನಾವು ಹಾಡುಗಳನ್ನು ಹಾಡಿ ಆತನನ್ನು ನಾವು ಮಹಿಮೆ ಪಡಿಸೋಣ. ಒಂದು ಹಳೆಯ ಹಾಡನ್ನು ಹಾಡಿ ಮಹಿಮೆ ಪಡಿಸೋಣ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟು ಸುಂದರ, ನೀನೇ ನನ್ನ ಬಾಳ ಬಂಗಾರ ಎಂಬ ಹಾಡನ್ನು ಹಾಡಿ ಕೈಗಳನ್ನು ತಟ್ಟುತ್ತಾ ಸಂತೋಷದಿಂದ ಹಾಡೋಣ. ಪ್ರೈಸ್ ದಿ ಲಾರ್ಡ್.
ವೈರಿಗಳನ್ನು ಎದುರಿಸಲು ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿದೆ ನೀ ಹೌದು ಪರಲೋಕದ ಬಲ ನೀಡಿದೆ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ಎಲ್ಲರೂ ಸೇರಿ ಓ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ನನ್ನ ಬಾಲವಂಗ ನನ್ನ ಬಾಲವಂಗಾರ ನನ್ನ ಪ್ರಿಯ ಯೇಸುವೆ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ನನ್ನ ಬಾಲವಂಗಾರ ನನ್ನ ಬಾಲವಂಗಾರ ನನ್ನ ಬಾಲವಂಗಾರ ನನ್ನ ಬಾಲವಂಗಾರ ನನ್ನ Hallelujah. Praise the Lord. Yesu Christana namake stotra. Hallelujah. Ee samayadalli kuda ellaru ettu nintu aa devaranu aaradhisona mahime padisona hallelujah haadona hallelujah maadiri hosa geethegalannu haadiri endu ಈ ಸಮಯದಲ್ಲಿ ನಿಮ್ಮ ಬಳಿಯಲ್ಲಿ ನಾನು ಹೇಳುತ್ತಿದ್ದೇನೆ ದೇವರ ನಾಮವು ನಿಜವಾದಿಯು ಶಕ್ತಿಯುಳ್ಳಂಥ ನಾಮವು ಯೇಸು ಕ್ರಿಸ್ತನು ನಿಜವಾದ ದೇವರು ಆತನಿಗೆ ನಾವು ಆರಾಧನೆಯನ್ನು ಮಾಡೋಣ ಹಲ್ಲೆಲೂಯವನ್ನು ಕೊಡೋಣ ಸ್ತುತಿಗಳನ್ನು ಕೊಡೋಣ ಎಲ್ಲರೂ ಸೇರಿ ಹಾಡನ್ನು ಹಾಡೋಣ ಹಲ್ಲೆಲೂಯ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಹಲ್ಲೆಲೂಯಾ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಹಲ್ಲೆಲೂಯಾ 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 ಸ್ತುತಿ ಮಾಡಿರಿ ಯೇಸುವಿಗೆ ಸ್ತೋತ್ರ ಮಾಡಿರಿ ಹಲ್ಲೆಲೂಯಾ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಆ ಹಲ್ಲೆಲೂಯಾ 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 ಆ ಹಲ್ಲೆಲೂಯಾ ಹಲ್ಲೆಲೂಯಾ ನಿನ್ನ ರಕ್ತವ ಸುರಿಸಿದೀಯ ಶಿಲುಬಯಜ್ಞದಿ ನಿನ್ನ ರಕ್ತವ ಸುರಿಸಿದೀ ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದಿ ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದಿ ಹಲ್ಲೆಲೂಯಾ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಹಲ್ಲೆಲೂಯಾ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಆ ಹಲ್ಲೆಲೂಯಾ 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 ಹೇಳೋಣ ಆ ಹಲ್ಲೆಲೂಯಾ ಹಲ್ಲೆಲೂಯಾ ಚಪ್ಪಾಳೆ ಏನಂತ
ನಮ್ಮ ಜೀವಿತವನ್ನು ನಡೆಸಿದವನು ಆತನೇ ಸದಾಕಾಲ ಜೊತೆಯಲ್ಲಿರುವವನು ನನ್ನ ಜೀವಿತದಿ ಸದಾ ನಿನ್ನನ್ನು ಸ್ಮರಿಸುವೆನು ನನ್ನ ಜೀವಿತದಿ ಸದಾ ನಿನ್ನನ್ನು ಸ್ಮರಿಸುವೆನು ನಿನ್ನಾತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು ನಿನ್ನಾತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು ಹೇಳಿರಿ ಅಲ್ಲೆಲ್ಲೂಯ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಅಲ್ಲೆಲ್ಲೂಯ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಓ ಯೇಸುವ ನಂಬಿರಿ ನಿಜ ರಕ್ಷಣೆಯನ್ನು ಹೊಂದಿರಿ ಚಪ್ಪಾಳೆಯನ್ನು ತಟ್ಟಿದ ಸಂತೋಷದಿಂದ ಆರಾಧಿಸೋಣ ಯೇಸುವ ನಂಬಿರಿ ನಿಜ ರಕ್ಷಣೆ ಹೊಂದಿರಿ ಯೇಸುವ ನಂಬಿರಿ ನಿಜ ರಕ್ಷಣೆ ಹೊಂದಿರಿ ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು ಎಲ್ಲರೂ ಸೇರಿ ಅಲ್ಲೆಲೂಯ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಓ ಹಲ್ಲೆಲೂಯ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಕಗಳನ್ನು ತಟ್ಟುತ್ತ ಹಲ್ಲೆಲೂಯ 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 ಎಸ್ ಹಲ್ಲೆಲೂಯ 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 ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಅಲ್ಲೆಲೂಯ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಅಲ್ಲೆಲೂಯ ಸ್ತುತಿ ಮಾಡಿ ಅಲ್ಲೆಲೂಯ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಹೇಳೋಣ ಅಲ್ಲೆಲೂಯ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಆರಾಧನೆ ನಿನಗೆ ಮಾತ್ರ ಯೇಸುವೆ ಸ್ತುತಿಗೆ ಮಹಿಮೆಗೂ ಪಾತ್ರನು ನೀನೇ ದೇವರೇ ಈ ಸಮಯದಲ್ಲಿ ಕೂಡ ಕಣ್ಣುಗಳನ್ನು ಮುಚ್ಚೋಣ ಯೇಸು ಕ್ರಿಸ್ತನನ್ನು ನೋಡುತ್ತಾ ಆತನು ಮಾಡಿರುವ ಸಹಾಯಕವನ್ನು ಸಹಾಯಗಳನ್ನು ನೋಡಿ ಆತನು ನಮಗೆ ನೀಡಿರುವಂತಹ ಕೃಪೆಗಳನ್ನು ನೆನೆಸಿ ಆರಾಧನೆಗೆ ಯೋಗ್ಯನಾಗಿರುವ ಕರ್ತನನ್ನು ಹಾಡೋಣ ದೇವರ ವಾಕ್ಯವು ಹೀಗೆ ಹೇಳುತ್ತದೆ ಪರಲೋಕದಲ್ಲಿ ತಂದೆಯ ಮುಂದೆ ನಮಗೆ ಒಂದು ಸಹಾಯಕನಿದ್ದಾನೆ
ಯೇಸು ಕ್ರಿಸ್ತನು ನಮಗಾಗಿ ನಿವಾರಣೆ ಮಾಡುವಂತವನಾಗಿದ್ದಾನೆ, ನಾವು ಮಾಡಿರುವಂತಹ ಪಾಪಗಳಿಗಾಗಿ ನಿವಾರಣೆ ಮಾಡುವಂತವನಾಗಿದ್ದಾನೆ. ನಮ್ಮ ಪಾಪವು ಮಾತ್ರವಲ್ಲ, ಈ ಭೂಲೋಕದಲ್ಲಿರುವ ಒಬ್ಬೊಬ್ಬರ ಪಾಪಗಳನ್ನು ಕೂಡ ನಿವಾರಣೆ ಮಾಡುವಂಥವನು ನಮ್ಮ ಯೇಸು ಕ್ರಿಸ್ತನು. ಆತನನ್ನು ನೋಡಿ ಹಾಡೋಣ. ದೇವರೇ ನಮ್ಮ ಮಧ್ಯದಲ್ಲಿ ಚಲಿಸು, ನಮ್ಮ ಒಳಗೆ ಚಲಿಸಯ್ಯ. ಎಲ್ಲರೂ ಸೇರಿ ಗುಣ
ಯೇಸುವಪ್ಪ. ಕಷ್ಟಪಡುವವರಿಗೆ ಸುಖವನ್ನು ನೀಡುವವನೇ, ಕರೆಯುವವರಿಗೆ ಉತ್ತರವನ್ನು ನೀಡುವವನೇ, ಸಂತೈಸುವವರಿಗೆ ಕಾಣಿಸಿಕೊಳ್ಳುವವನೇ, ನಿನ್ನನ್ನು ಹುಡುಕುವವರಿಗೆ ತೋರಿಸಿಕೊಳ್ಳುವವನೇ. ಚಲಿಸಯ್ಯ, ಚಲಿಸು ಸೇರಿ ಚಪಾಳೆಯನ್ನು ತಟ್ಟಿ ದೇವರೇ ನಿನಗೆ ಸ್ತೋತ್ರಪ್ಪ. ಚಪಾಳೆಯನ್ನು ತಟ್ಟುತ್ತ ಆತನಿಗೆ ಆರಾಧನೆಯನ್ನು ಮಾಡೋಣ. ಯೇಸುವೇ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ, ನಮ್ಮ ಆರಾಧನೆ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರಪ್ಪ, ಜೊತೆಯಲ್ಲಿ ಇದ್ದು ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲೂ ಕೂಡ ನೀವು ಕುಳಿತುಕೊಳ್ಳಿರಿ. ಕೈಯಲ್ಲಿರುವಂತಹ ಸತ್ಯವೇದವನ್ನು ತೆಗೆದು ಎಚ್ಕೇಲನು 47:1-12 1-12 ಓದುವ ಸಮಯದಲ್ಲಿ ನಾವು ಕೇಳೋಣ. ಯೆಹೆಜ್ಕೇಲನು 47:1-12. ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ಆಹಾ, ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಆಗ ಅವನು ನನ್ನನ್ನು ಬಡಗನ ಹೆಬ್ಬಾಗಿಲಿಂದ ದೇವಾಲಯದ ಹೊರಗಿನ ಮಾರ್ಗವಾಗಿ ಸುತ್ತಿಸಿಕೊಂಡು ಮೂಡಲ ಹೆಬ್ಬಾಗಿಲಿಗೆ ಕರೆತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದರಿದು 1000 ಮೊಲ ಅಲೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಅವನು ಪುನಃ 1000 ಮೊಲ ಅಲೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು. ಅವನು ಪುನಃ 1000 ಮೊಲ ಅಲೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು. ಅವನು ಮತ್ತೆ 1000 ಮೊಲ ಅಲೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈ ಜಾಡುವಷ್ಟು ಪ್ರವಾಹವಾಗಿತ್ತು, ದಾಟಲಾಗದ ತೊರೆಯಾಗಿತ್ತು. ಆಗ ಅವನು ನನಗೆ, ನರಪುತ್ರನೇ, ಇದನ್ನು ನೋಡಿದೀಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿಸಿದನು. ನಾನು ಹಿಂದಿರುಗಲು ಆಹಾ, ತೊರೆಯ ಎರಡು ದಡಗಳಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತಕ್ಕೆ ಹೊರಟು ಅರಾಬಾ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವವು. ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಆಗ ಆ ಸಮುದ್ರದ ತೀರದಲ್ಲಿ ಬೆಸ್ತರು ನಿಂತಿರುವರು.
ಏನು ಗೆದೆಯಿಂದ ಏನು ಎಗ್ಲಮೀನವರೆಗೆ ದಡವೆಲ್ಲ ಬಲೆ ಹಾಸುವ ಸ್ಥಳವಾಗುವುದು. ಬಗೆ ಬಗೆಯ ಮೀನುಗಳು ಮಹಾಸಾಗರದ ಮೀನುಗಳಂತೆ ಅವರಿಗೆ ರಾಶಿಯ ರಾಶಿಯಾಗಿ ಸಿಕ್ಕುವವು. ಆದರೆ ಅದರ ಸುತ್ತನ ಜವುಗು ನೆಲವು ಸೌಲು ಹೊಂಡಗಳು ಸಿಹಿಯಾಗುವುದಿಲ್ಲ, ಅವು ಉಪ್ಪಿನ ಗನಿಯಾಗುವವು. ತೊರೆಯ ಎರಡು ದಡಗಳಲ್ಲಿಯೂ ಸಕಲ ಫಲ ವೃಕ್ಷಗಳು ಬೆಳೆಯುವವು. ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಯೇಸು ಕ್ರಿಸ್ತನ ನಾಮ ಮಹಿಮೆ ಹೊಂದಲಿ. ಪ್ರಿಯರೇ, ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಒಂದು ಭಾಗ್ಯವು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಎಷ್ಟು ಒಳ್ಳೆಯವನು ದೇವರು. ಹೌದು, ಈ ಹೊತ್ತು ನಾವು ಧ್ಯಾನ ಮಾಡೋದಕ್ಕೆ ನಾವು ಓದಿದ್ದೇವೆ ಅಲ್ಲವೇ, ಯೆಹೆಜ್ಕೇಲನ ಪುಸ್ತಕ 47:1-12 ವಾಕ್ಯಗಳು. ಇದನ್ನೇ ಈ ಹೊತ್ತಿನ ನಾವು ಪ್ರಸಂಗವು. ಓಕೆ, ರೈಟ್. ಒಂದು ನಿಮಿಷ ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ನಿನ್ನ ಒಬ್ಬನೇ ಮಗನಾದ ಯೇಸು ನಾಮದಲ್ಲಿ ಇಗೋ ನಿಮ್ಮ ಮುಂದೆ ಬಂದಿದ್ದೇವೆ ಕರ್ತ. ಈ ಹೊತ್ತಿನ ಸ್ವಾಮಿ ವಾಕ್ಯವನ್ನು ನಮಗೆ ಪ್ರಯೋಜನವಾಗಿ ಆಶೀರ್ವಿಸಿ ಕೊಡಿ ಸ್ವಾಮಿ. ನಮ್ಮೆಲ್ಲರಿಗೆ ಪ್ರಯೋಜನವಾಗುವಂತ ರೀತಿಗೆ ನೀನು ಅದನ್ನು ಬ್ಲೆಸ್ ಮಾಡಿಕೊಡಬೇಕು ಕರ್ತ. ವಾಕ್ಯವನ್ನು ನಿಂದು ಸ್ವಾಮಿ, ದಾಗದಿಂದ ಬಂದಿದ್ದೇವೆ, ನಮ್ಮ ದಾಗವನ್ನು ದಾಣಿಸು ಕರ್ತ. ನಿಮ್ಮ ಹಸ್ತದಲ್ಲಿ ನಮ್ಮನ್ನು ಅರ್ಪಿಸ್ತೇವೆ ಕರ್ತ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇವೆ ಪರಲೋಕದ ದೇವರೇ. ಆಮೇನ್, ಆಮೇನ್. ಸ್ತೋತ್ರ. ಇವತ್ತಿನ ಈ ಪ್ರಸಂಗಕ್ಕೆ ಒಂದು ಟಾಪಿಕ್ ನಾನು ಕೊಡ್ತೀನಿ, ಏನಂದರೆ ಎ ರಿವರ್ ಇನ್ ದ ವಿಲ್ಡರ್ನೆಸ್ ಎಂಬುದಾಗಿ. ಈ ಮರುಭೂಮಿಯಲ್ಲಿಯೂ ಒಂದು ನದಿಯು ಹರಿದು ಸುರಿಯುವಂಥ ನದಿಯು, ಮರುಭೂಮಿಯಲ್ಲಿಯೂ ಒಂದು ನದಿಯು ಎಂಬುದಾಗಿ ಇವತ್ತಿನ ಪ್ರಸಂಗಕ್ಕೆ ಒಂದು ತಲೆಯಂಗ ಕೊಡ್ತೇನೆ. ಸ್ತೋತ್ರ. ಈ ವಾಕ್ಯದ ಬಗ್ಗೆ, ಈ ಒಂದು ಕಾಂಟೆಕ್ಸ್ಟ್ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲ ಕಾರ್ಯಗಳು ಫಸ್ಟ್ ನಾವು ತಿಳ್ಕೋಬೇಕು. ಏನಂದರೆ ಈ ಅಧ್ಯಾಯದಲ್ಲಿ ನೋಡುವಾಗ ಒಂದು ಜಾಗ್ರಫಿಕಲ್ ವ್ಯೂ ಎಂಬುದಾಗಿ ಸ್ವಲ್ಪ ನೋಡಬೇಕು. ಯಾವುದು ಜಾಗ್ರಫಿಕಲ್ ವ್ಯೂ? ಯೆರೂಸಲೇಮಿನ ಒಂದು ಪೂರ್ವ ದಿಕ್ಕಿನಲ್ಲಿ ನಾವು ವಿಸ್ತಾರವಾಗಿ ನೋಡುವುದಾದರೆ ಆ ಪ್ಯಾಲೆಸ್ತೀನ್ ಪ್ರಾಂತ್ಯದಲ್ಲಿ ಎಷ್ಟೋ ದೂರವು ಬರೀ ಹೊರಟಾದ ನೆಲ, ಎಲ್ಲಿ ನೋಡಿದ್ರೇನೋ ಒಣ ನೆಲವೇ ನಾವು ಕಾಣಬಹುದು. ಅದರಲ್ಲಿ ಯೆರೂಸಲೇಮಿನಿಂದ ಒಂದು 18 ಮೈಲುಗಳು ದಾಟಿದ ಮೇಲೆ ಅಲ್ಲೇ ಬರುವುದು ಏನಂದರೆ ಲವಣ ಸಮುದ್ರ. ಇದರ ಮಧ್ಯದಲ್ಲಿ ಒಂದು 15 ಮೈಲುಗಳು ನಾವು ನೋಡುವಾಗ ಒಂದು ಪರ್ವತ ಶ್ರೇಣಿಗಳು ನಾವು ನೋಡುತ್ತೇವೆ. ಈ ಸ್ಥಳ ಈ ಸಮುದ್ರದ ಮಟ್ಟಕ್ಕಿಂತ ಭಾರಿ ಡೌನ್ ಆಗಿರುವ ಸ್ಥಳ. ಇಲ್ಲಿ ಮಳೆಯೇ ಯಾವಾಗಲೂ ಎಂದಿಗೂ ಬರುವುದೇ ಇಲ್ಲ, ಮಳೆ ಸುರಿಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ನಿರಂತರವಾಗಿ ಈ ಸ್ಥಳ ಹೇಗೆ ಒಣ ನೆಲದಂತೆ ಕಾಣಲ್ಪಡುವುದು. ಇದು ಜಿಯೋಗ್ರಫಿಕಲ್ ವ್ಯೂ, ಹಂಗೆ ಇರಲಿ. ಆದರೆ ಪ್ರಾಫಿಟಿಕಲ್ ವ್ಯೂ, ಈ ಯೆಹೆಜ್ಕೇಲನು ಈ ಪ್ರವಾದನೆಯ ಬಗ್ಗೆ ಯಾವುದನ್ನು ಹೇಳ್ತಾನೆ ಎಂಬುದಾಗಿ ನೋಡೋದಾದರೆ, ಈ ಒಂದು ಮರುಭೂಮಿಯ ನೆಲ ಅದನ್ನು ಮಧ್ಯದಲ್ಲಿ ಯೋರ್ದಾನ ನದಿಯು ಹರಿದು ಸುರಿಯುತ್ತದೆ. ಈ ಯೋರ್ದಾನ್ ನದಿಯು ಹರಿದು ಸುರಿದ ಕಾರಣ ಅಲ್ಲಿ ಎಲ್ಲ ಒಣ ನೆಲಗಳು ಸಮೃದ್ಧಿ ಆಗಿಬಿಡುತ್ತದೆ. ಎಲ್ಲಿ ನೋಡಿದ್ರೇನು ವೃಕ್ಷಗಳು, ಮೀನುಗಳು ಹಾಗೆ ಸಮೃದ್ಧಿ ಆಗೋದು ಮಾತ್ರವಲ್ಲ, ಇನ್ನು ನೀರು ಹೋಗ್ತಾ ಹೋಗ್ತಾ ಎಲ್ಲಿ ಹೋಗುತ್ತದೆ, ಈ ಲವಣ ಸಮುದ್ರದಲ್ಲಿ ಈ ನೀರು ಹೋಗಿ ಬೀಳುತ್ತದೆ. ಅದರಿಂದ ಈ ನೀರು ಸಿಹಿಯಾಗುತ್ತದೆ, ಆರೋಗ್ಯಕ್ಕೆ ಅದು ಅನುಕೂಲವಾಗುತ್ತದೆ. ಅದರಿಂದ ಅನೇಕ ಸ್ಥಳಗಳಲ್ಲಿ ಎಲ್ಲ ಈ ಚಾನಲ್ಗಳನ್ನು ತೆಗೆದು ಈ ವ್ಯವಸಾಯಕ್ಕೆ ಅದನ್ನು ಉಪಯೋಗಿಸ್ತಾರೆ. ಎಲ್ಲಿ ನೋಡಿದ್ರೇನು ಒಣನೆಲದಾಗಿದ್ದಂಥ ಸ್ಥಳ ಈಗ ಸಮೃದ್ಧಿಗೊಳಿಸಿದಂಗಾಗುತ್ತದೆ.
ಇದನ್ನೇ ಯೆಹೆಜ್ಕೇಲನು ನೋಡಿದ ಒಂದು ದರ್ಶನ. ಇದು ಪ್ರಾಫೆಟಿಕಲ್ ವ್ಯೂನಲ್ಲಿ, ಆದರೆ ಇದನ್ನೇ ಹಿಸ್ಟಾರಿಕಲ್ ವ್ಯೂನಲ್ಲಿ ನೋಡುವಾಗ ಒಂದು ಸಂಭವ ನಡೆಯಿತು. ಏನಂದರೆ ಯೆಹೋವನಿಂದ ಆರಿಸಲ್ಪಟ್ಟು ಯೆಹೋವನ ಒಂದು ಅನುಗ್ರಹದಿಂದ ಜೀವಿಸಿದ ದೈವ ಜನರು ಏನಾದರೂ ದೇವರನ್ನು ಮರೆತು ದೇವರಿಂದ ದೂರ ಹೋಗಿ ಹಿಂಜಾರಿದರು. ಇದಕ್ಕೆ ದೇವರು ಏನು ಮಾಡಿದನು, ಅವರನ್ನು ಬಾಬ್ಲೋನಿಯರ ಕೈಯಲ್ಲಿ ಸ್ವಾಮಿ ಒಪ್ಪಿಸ್ಕೊಟ್ಟನು. ಇವರು ಬಾಬ್ಲೋನಿಯರ ಕೈಯಲ್ಲಿ ಗುಲಾಮರಾಗಿ ಕಷ್ಟಪಡುವ ಒಂದು ಅನುಭವವೇ ಈ ಒಣ ನೆಲಕ್ಕೆ ಅಲ್ಲಿ ಕೊಡಲ್ಪಟ್ಟಿರುವುದು. ಮತ್ತು ದೇವರು ಅಬ್ರಹಾಮನಿಗೆ ಕೊಡಲ್ಪಟ್ಟ ಈ ವಾಗ್ದಾನವನ್ನು ಚಿಂತಿಸಿ ಇವರಿಗೆ ಮತ್ತೆ ಕನಿಕರ ನೀಡಿ ಇವರನ್ನು ಸಮೃದ್ಧಿಗೊಳಿಸಿ ಒಂದು ಹೊಸ ಜೀವನವನ್ನು ಮಾಡುವುದನ್ನೇ ಈ ಒಂದು ಯೆಹೆಜ್ಕೇಲನ ಒಂದು ದರ್ಶನದ ನೆರವೇರುವಿಕೆ. ಆಯ್ತಲ್ಲೋ, ಆ ಬಾಬಿಲೋನಿಯನ್ನಲ್ಲಿ ಕಷ್ಟಪಡುವ ಜನರು ಮತ್ತೊಮ್ಮೆ ಬಿಡುಗಡೆ ಹೊಂದಿ ಚೆನ್ನಾಗಿ ಬಾಳುತ್ತಾರೆ, ಹೊಸ ಜೀವಿತ ಹೊಂದಿದ್ದಾರೆ ಎಂಬುದನ್ನು ತೋರಿಸುವುದಕ್ಕಾಗಿಯೇ ಈ ಯೆಹೆಜ್ಕೇಲನ ಈ ಒಂದು ದರ್ಶನವು ಬೈಬಲ್ನಲ್ಲಿ ಚರಿತ್ರಪ್ರವಾಗಿ ನಾವು ಕಾಣುವೆವು. ಸರಿ, ಇರಲಿ, ಇದೆಲ್ಲ ಸ್ವಲ್ಪ ನೆನಪಿಗೆ ನಾನು ಕೊಟ್ಟಿರುವುದು. ಸ್ತೋತ್ರ. ಇವುಗಳನ್ನು ಒಳಗಿಟ್ಕೊಂಡು ನಾವು ಧ್ಯಾನ ಮಾಡುವುದರೆ ಅದು ಈಸಿಯಾಗಿ ನಮಗೆ ಅರ್ಥ ಆಗುತ್ತದೆ. ಅದಕ್ಕೆ ನಾನು ಟೈಮ್ ನೋಡುತ್ತೇನೆ, ಆದರೆ ಬೇಗ ಒಂದೊಂದು ಮಾತುಗಳು ಹೀಗೆ ಹಿಸ್ಟಾರಿಕಲ್, ಬಿಬ್ಲಿಕಲ್, ಪ್ರಾಫಿಟಿಕಲ್ ಎಂಬ ನಿಮಗೆ ಹೇಳ್ಕೊಡೋದು. ಆದರೆ ಈಗ ನಾವು ಹೋಗಬೇಕಾಗಿರೋದು ಈ ಒಂದು 47ನೇ ಅಧ್ಯಾಯ 1-12 ವಚನಗಳು. ಈ 12 ವಚನಗಳನ್ನು ಧ್ಯಾನ ಮಾಡೋದಕ್ಕೆ ಖಂಡಿತ ನಮಗೆ ಸಮಯ ಬರುವುದಿಲ್ಲ. ಅದಕ್ಕೆ ಸ್ವಾಮಿ ನಮ್ಮೊಟ್ಟಿಗೆ ಮಾತಾಡಬೇಕಾಗಿ ಇದರಿಂದ 3 ಪದಗಳು ನಾನು ಆಚೆಗೆ ತೆಗೆಯುತ್ತೇನೆ. 3 ಪದಗಳು. ಮೊದಲನೇ ಪದ ಏನಂದರೆ, 1ನೇ ವಾಕ್ಯದಲ್ಲಿ ಕೊಡಲ್ಪಟ್ಟಿರುವುದು ದೇವಸ್ಥಾನ ಇಲ್ಲಂದರೆ ದೇವ ಆಲಯ. 2ನೇ ಪದ ಏನಂದರೆ, 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅದು ಬೈಬಲಲ್ಲಿ ಹೇಗೆ ಬರ್ತದಂದರೆ ಅರಾಬ ಎಂಬ ತಗ್ಗಿಗೆ ಎಂಬುದಾಗಿ. ಆದರೆ ನಮ್ಮ ಸಾಧಾರಣ ಭಾಷೆಯಲ್ಲಿ ಅದು ಒಂದು ಹೊಣನೆಲ ಎಂಬುದಾಗಿಲ್ಲಂದರೆ ಮರುಭೂಮಿಯು. 3ನೇದಾಗಿ ಹರಿದು ಸುರಿದು ಬರುವ ನದಿಯ ನೀರು, ಅದು 1ನೇ ವಚನದಿಂದ 12ನೇ ವಚನದಲ್ಲಿ ನಾವು ವಚನದವರೆ ನಾವು ನೋಡುತ್ತೇವೆ. ಹರಿದು ಸುರಿಯುವ ನೀರು, 1 ದೇವಸ್ಥಾನ, 2 ಮರುಭೂಮಿಯು, 3 ಹರಿಯುವಂತ ನದಿಯು. ಈ 3 ವಿಷಯಗಳು ಬೇಗ ಓದೋಣ. ದೇವರು ನಮ್ಮೊಟ್ಟಿಗೆ ಮಾತಾಡೋಕ್ಕೆ ನಾವು ನಿರೀಕ್ಷಿಸುವಂಥವರಾಗಿ, ಎದುರು ನೋಡುವಂಥವರಾಗಿ ಇರೋಣ. ಮೊದಲನೇದಾಗಿ, 1, ದೇವಸ್ಥಾನ ಇಲ್ಲಾಂದರೆ ದೇವಾಲಯ ಹೋಗೋಣ. ಇದರಲ್ಲಿ ಮೊದಲನೇ ವಚನ ನೀವು ನೋಡ್ಕೊಳ್ಳಿ, ಫಸ್ಟೇ ನಾವು ಓದಿದ್ದೇವೆ, ಅದಕ್ಕೆ ಈಗ ಓದಬೇಡ, ಬೈಬಲ್ ಮಾತ್ರ ನೋಡಿದ್ರೆ ಸಾಕು. ಆಲಯ ಎಂಬುದಾಗಿ ಬರ್ತದೆ, ದೇವಸ್ಥಾನ ಎಂಬುದಾಗಿ ಬರ್ತದೆ. ಹಳೆಯ ಉಡಂಬಡಿಕೆಯಲ್ಲಿ ಆಲಯ ಅಂದರೆ ಏನಕ್ಕೋಸ್ಕರ, 1, ಯಜ್ಞವನ್ನು ಸಲ್ಲಿಸುವುದಕ್ಕೆ, ಬಲಿ ಅರ್ಪಿಸುವುದಕ್ಕೆ, 2ನೇದಾಗಿ ಯೆಹೋವನನ್ನು ಆರಾಧಿಸುವುದಕ್ಕೆ. ಹೌದು, ಹೊಸ ಒಡಂಬಡಿಕೆಯಲ್ಲಿ ನಮಗೆ ಆಲಯವು ಯಾವುದಕ್ಕೆ ಕೊಡಲ್ಪಟ್ಟಿರ್ತದೆ? 12ನೇ ಅಧ್ಯಾಯ ರೋಮಾಪುರದ ಪುಸ್ತಕ 12ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನು ಹೀಗೆ ಬರೀತಾನೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬುದಾಗಿ ಆರಾಧನೆ ಬಗ್ಗೆ ಕೊಡ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಆರಾಧನೆ, ಆರಾಧನೆ ಎಂಬುದಾಗಿ ಕೊಡೋದು ಏನು, ನಾವು ಜೀವವನ್ನು ಜೀವ ಯಜ್ಞವಾಗಿ ನಮ್ಮನ್ನು ಅರ್ಪಿಸುವ ಜೀವದ ಆರಾಧನೆ. ಆದರೆ ನಾವು ಒಂದು ಸಮಯದೊಳಗೆ ಬಂದ್ಬಿಟ್ಟಿದ್ದೇವೆ, ಬಂದ್ಬಿಟ್ರೆ ಅಲ್ಲಿ ಆರಾಧನೆ ಹೇಗೆ ಈ ಜೀವನ ಜೀವ ಯಜ್ಞವಾಗಿ ಅರ್ಪಿಸುವುದಕ್ಕೆ ಅಲ್ಲಿ ನಡೆಯುವುದೇನು, ಒಂದು ಪ್ರಾರ್ಥನೆ ಆಗುತ್ತದೆ, ಆಮೇಲೆ ಗೀತೆ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಸ್ತುತಿ ಬರ್ತದೆ, ಆಮೇಲೆ ಸ್ತೋತ್ರ ಬರ್ತದೆ, ಅದು ಬಿಟ್ಟರೆ ಸಾಕ್ಷಿಗಳು ಬರ್ತದೆ, ಅದು ಬಿಟ್ಟರೆ ಕಾಣಿಕೆ ಬರ್ತದೆ, ಅದು ಬಿಟ್ಟರೆ ಪ್ರಸಂಗ ಬರ್ತದೆ, ಅದು ಬಿಟ್ಟರೆ ಬೈಬಲ್ ಬರ್ತದೆ, ಅದು ಇದೆಲ್ಲವನ್ನೇ ಆರಾಧನೆ ಎಂಬುದಾಗಿ ಹೊಸ ಒಡಂಬಡಿಕೆ ಸಭೆಗಳು ನಡೆಯುವುದು. ಆದರೆ ಇವುಗಳೆಲ್ಲದೊಳಗಿಂದ ನಡೆಯುವುದು ಏನಂದರೆ, ನಮ್ಮನ್ನು ನಾವು ದೇವರಿಗೆ ಮೀಸಲಾದ ಯಜ್ಞವಾಗಿ ನಮ್ಮನ್ನು ಅರ್ಪಿಸುವುದು. ರೈಟ್, ಆಮೆನ್, ಹಾಲಲೂಯ. ರೈಟ್, ಮತ್ತೊಂದು ವಿಷಯ, ಆಲಯಕ್ಕೆ ಏನಕ್ಕೆ ಬರಬೇಕು? ಆಲಯವಂತ ಬಂದ್ಬಿಟ್ಟಿದ್ದು, ಆಲಯದಲ್ಲಿ ಇದು ನಡೆಯುತ್ತದೆ, ಆಲಯಕ್ಕೆ ನೀವು ನಾನು ಏನಕ್ಕೆ ಬರಬೇಕು? ಅರ್ಥ ಮಾಡಿಕೊಳ್ಳಿ, 1, ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಶಿಲುಬೆಯಲ್ಲಿ ನಮಗಾಗಿ
ಸುರಿಸಿದನು ನೋಡಿ, ನಮ್ಮನ್ನು ವಿಮೋಚಿಸಿದನು. ಅದು ಮೊದಲನೇ ಕಾರಣ. ಎರಡನೇದಾಗಿ, ಯೇಸು ನಮ್ಮನ್ನು ವಿಮೋಚಿಸಬೇಕಾದ್ರೆ ದೇವರು ಲೋಕ ಪ್ರಪಂಚವನ್ನು ಉಂಟು ಮಾಡುವುದಕ್ಕೆ ಮುಂಚಿತವಾಗಿ ನಮ್ಮನ್ನು ಪ್ರೀತಿಸುವುದು, ದ ಲವ್ ಆಫ್ ಗಾಡ್. ಅಲ್ಲಿ ದೇವರು ಎರಡು, ಈ ಯೇಸು ಕ್ರಿಸ್ತನ ಈ ಕ್ರೂಸಿಫಿಕ್ಷನ್ ವಿಮೋಚನ, ತಂದೆಯಾದ ದೇವರ ಪ್ರೀತಿಯು, ಇವುಗಳನ್ನು ನಮ್ಮನ್ನು ಸೀದಾ ಕರ್ಕೊಂಡು ಬಂದು ರಕ್ಷಿಸಿ, ಮತ್ತು ಆತ್ಮದಲ್ಲಿ ದಿನ ದಿನ ನಡೆಯಬೇಕಾದ ರಕ್ಷಣೆಯಲ್ಲಿ ನಾವು ತಪ್ಪಿಸಿ ಮುಂದೆ ಹೋಗೋದಕ್ಕೆ ನಮ್ಮನ್ನು ಆಲಯಕ್ಕೆ ಕರ್ಕೊಂಡು ಬರ್ತದೆ. ಇದಕ್ಕೆ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಳೆ ಒಡಂಬಡಿಕೆಯಲ್ಲಿ ಇವನು ರಾಜನಾದ ಸಾಲೋಮನನು ಒಂದು ಆಲಯವನ್ನು ಕಟ್ಟಿದವನು. ಆ ಆಲಯವನ್ನು ನೋಡುವಾಗ ಕಲ್ಲುಗಳನ್ನು ತಂದು ಆ ಕಲ್ಲುಗಳನ್ನು ಸರಿಪಡಿಸಿ ಅದನ್ನು ಸೀಳಿ ಅದನ್ನು ಸರಿಪಡಿಸಿ ಏನು ಮಾಡಿದನು, ಅದನ್ನು ಆಲಯದಲ್ಲಿ ತಂದು ಸ್ತೋತ್ರ ಅದನ್ನು ಕಟ್ಟಿ ಮೇಲಕ್ಕೆ ತಂದನು. ಅದೇ ಥರ ನಾವು ನೋಡ್ತೇವೆ ಸ್ತೋತ್ರ ಮರಗಳನ್ನು ಅದೇ ಥರ ಆಮೇಲೆ ಕೊದ್ಕೊಂಡು ಬಂದು ಅದನ್ನು ಕೂಡ ಸರಿಪಡಿಸಿ ಅದನ್ನು ಮರಗಳಿಂದ ಕೂಡ ಆ ದೇವಾಲಯವನ್ನು ಕಟ್ಟಿದನು. ಆದರೆ ಕಟ್ಟಿ ಮೇಲಕ್ಕೆ ಆ ಗೋಪುರದಲ್ಲಿ ಮೇಲಕ್ಕೆ ನೋಡುವಾಗ ಆ ಕಲ್ಲನ್ನು ಮತ್ತು ಆ ಮರವನ್ನು ಏನು ಮಾಡಿದನು, ಆ ಸ್ತೋತ್ರ ನಾವು ನೋಡಿದೇವೆ ಇದು ಚಿನ್ನದ ಹಾಳೆಯಿಂದ ಅದನ್ನು ಕವರ್ ಮಾಡಿದನು. ಸೊ ಹೋಗುವಾಗ ಬರುವಾಗ ಆ ಕಲ್ಲುಗಳನ್ನು ನೋಡೋಕ್ಕೆ ಆಗೋದಿಲ್ಲ, ಆದರೆ ಅದರಿಂದ ಹೊರಗೆ ಬರುವ ಪ್ರಕಾಶ, ಅದನ್ನು ಆನಂದ, ಅದನ್ನು ಮಹತ್ವ, ಅದನ್ನು ವ್ಯಾಲ್ಯೂಬಲ್, ಅದನ್ನು ಒಂದು ಒಂದು ವಿಸ್ಮಯ ಅಷ್ಟೂ ಆಶ್ಚರ್ಯಕರವಾಗಿ ಕಾಣಲ್ಪಡುವುದು. ಇದು ಏನಕ್ಕೆ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ನೀವು ನಾನು ಲೋಕದಲ್ಲಿ ಒಂದು 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 ಬಂಡೆಯಂತಿದ್ದೆವು. ಸ್ತೋತ್ರ ಯಾರಿಗೆ ಬೇಡ, ಏನು ಪ್ರಯೋಜನ ಇಲ್ಲದ ರೀತಿಗೆ ಅದನ್ನಿಂದ ತೆಗೆದು ಸ್ತೋತ್ರ ಒಂದು ಕಲ್ಲು ಪೀಸನ್ನು ತಂದು ಅದನ್ನು ಸರಿ ಮಾಡಿ ಶುದ್ಧಿಗಡಿಸಿ ಅದನ್ನು ಸೀಳಿ ಕರೆಕ್ಟಾಗಿ ಏನು ಮಾಡಿದ, ಆಲಯದಲ್ಲಿ ತಂದು ಜೀವವುಳ್ಳ ಕಲ್ಲಾದ ಯೇಸುವಿನ ಜೊತೆಯಲ್ಲಿ ಸೇರಿಸಿ ಕಟ್ಟಿ ಮೇಲಕ್ಕೆ ತಂದನು. ನೀವು ನಾನು ಅರಣ್ಯದಲ್ಲಿ ಮರಗಳಂದೆ, ಕಾಡಿನಲ್ಲಿ ಮರಗಳಂದೆ ನಾವಿದ್ದೆವು. ಆದರೆ ಕಾಡಿನಿಂದ ನಮ್ಮನ್ನು ಪಾಪದಲ್ಲಿ ಮುಳುಗಿ ಹೋಗಿ ಕಟ್ಟ ಅಭ್ಯಾಸಗಳಲ್ಲಿ ಒಂದು ಕಾಡು ಮನುಷ್ಯರ ಥರ ಇದ್ದವನು ನಮ್ಮನ್ನು ಸ್ವಾಮಿ ಕರ್ಕೊಂಡು ಬಂದು ಶುದ್ಧಿ ಮಾಡಿ ಸರಿಪಡಿಸಿ ತನ್ನ ಮಕ್ಕಳಾಗಿ ಮಾರ್ಪಡಿಸಿ ಏನು ಮಾಡಿದನು, ಆಲಯದಲ್ಲಿ ನಮ್ಮನ್ನು ತಂದನು. ತಂದು ಸ್ತೋತ್ರ ಹಾಲೆಲೂಯ ಏನು ಮಾಡಿದರು ಗೊತ್ತಾ, ದೈವ ನೀತಿ ಎಂಬ ಚಿನ್ನದ ಹಾಳೆಯಿಂದ ನಮ್ಮನ್ನು ಹೊದಿಸಿದನು. ಸ್ತೋತ್ರ, ಈಗ ನಮ್ಮಲ್ಲಿ ಒಂದು ಪ್ರಕಾಶ, ಈಗ ನಮ್ಮಲ್ಲಿ ಒಂದು ಶೈನಿಂಗ್. ಈ ಒಂದು ಉನ್ನತ ಒಂದು ಒಳ್ಳೆಯತನವನ್ನು, ಈ ಆಶೀರ್ವಾದದ ಅನುಭವವನ್ನು ನೆನೆಸಿಕೊಂಡು ನಾವು ಎಲ್ಲಿ ಆಲಯಕ್ಕೆ ಬರ್ತೇವೆ. ಆಲಯಕ್ಕೆ ಬರೋದಕ್ಕೆ ಕಾರಣ ಯೇಸು ಕ್ರಿಸ್ತ ನಮ್ಮನ್ನು ವಿಮೋಚಿಸುವುದು. ಆಮೇನ್. ಆಲಯಕ್ಕೆ ನಾವು ಬರುವುದಕ್ಕೆ ಕಾರಣ ದೇವರ ಪ್ರೀತಿ ನಮ್ಮನ್ನು ಆಲಯಕ್ಕೆ ಕರ್ಕೊಂಡು ಬರ್ತದೆ. ಆದರೆ ಆಲಯಕ್ಕೆ ಕರ್ಕೊಂಡು ಬಂದು ಏನು ಮಾಡುತ್ತದೆ, ಆಲಯದಲ್ಲಿ ಯಾರಿದ್ದಾರೆ, ಪವಿತ್ರಾತ್ಮನಾದ ದೇವರಿದ್ದಾನೆ. ಆ ಪವಿತ್ರಾತ್ಮನಾದ ದೇವರು ಆಲಯದ ನಾದನು, ಆಲಯದ ಯಜಮಾನನು. ಅಲ್ಲಿ ಆತನ ಕೈಯಲ್ಲಿ ಕೊಡಲ್ಪಡ್ತೇವೆ. ಆದರೆ ಆಲಯದೊಳಗೆ ಬಂದ ಮೇಲೆ ಯಜ್ಞವನ್ನು ನಾವು ಕೊಡುವ ರೀತಿಗೆ, ನಮ್ಮನ್ನು ಕೊಡುವ ರೀತಿಗೆ ಆರಾಧನೆ ನಡೆಯುತ್ತದೆ. ಆ ಆರಾಧನೆಯಲ್ಲಿ ಆ ಸಂತೋಷವು, ಸಂಭ್ರಮವು, ಗೀತೆಯು, ಹಾಡುಗಳು ಎಂಬ ಇವುಗಳೆಲ್ಲವೂ ಸೇರಿ ಏನು ಮಾಡುತ್ತದೆ ಗೊತ್ತಾ, ಇವುಗಳೆಲ್ಲವೂ ಸೇರಿ ತಂದೆಯಾದ ದೇವರೊಟ್ಟಿಗೆ ಒಂದು ರೈಟ್ ರಿಲೇಷನ್ಶಿಪ್ ವಿತ್ ಗಾಡ್, ಸರಿಯಾದ ದೇವರೊಟ್ಟಿಗೆ ಒಂದು ಸಂಪರ್ಕ ಸಂಬಂಧವನ್ನು ಉಂಟು ಮಾಡುತ್ತದೆ. ಇದನ್ನೇ ಸಭೆಯೊಳಗೆ ನಡೆಯುವಂತ ಕಾರಣ, ಸಭೆಯಿಂದ ಆಚೆಕ್ಕೆ ಮತ್ತೆ ಸಭೆಯೊಳಗೆ ಇವುಗಳನ್ನು ನಮ್ಮಲ್ಲಿ ನಡೆಯುವುದು. ನಿಮಗೆ ಗೊತ್ತಿರುತ್ತದೋ ಗೊತ್ತಿಲ್ಲವೋ, ಆತ್ಮದಲ್ಲಿ ಎಷ್ಟು ಸಂಭವಗಳು, ಆಮೇನ್ ತಂದೆ ಮಗನು ಪವಿತ್ರಾತ್ಮನು ನಿಮ್ಮನ್ನು ಆಮೇನ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಂಬುದಾಗಿ ಒಳಗೆ ಕರ್ಕೊಂಡು ಬಂದ್ಬಿಟ್ಟಿದೆ. ಆದರೆ ಇದರ ನೀವು ನನ್ನನ್ನು ನಿಮ್ಮನ್ನು ಆಲಯದೊಳಗೆ ಕರ್ಕೊಂಡು ಬರೋಕ್ಕೆ ಮುಂಚಿತವಾಗಿಯೇ ಆಲಯದಲ್ಲಿ ಸಮೃದ್ಧಿಗಳಿಂದ ಸ್ವಾಮಿ ತುಂಬಿಸಿ ಇಡ್ತಾನೆ. ಸ್ತೋತ್ರ. ಆಲಯದಲ್ಲಿ ಸಂತೃಪ್ತಿಗಳಿಂದ ಸ್ವಾಮಿ ತುಂಬಿಸಿ ಇಡ್ತಾನೆ. ಸ್ತೋತ್ರ. ಹೋಗ್ತಾ ಹೋಗ್ತಾ ನಮ್ಮನ್ನು ನೋಡಿ ಕರ್ತನ ಕೃಪೆಯಿಂದ ನಾವು ಪ್ರಯೋಜನ ಇಲ್ಲದಂದ ಪಾತ್ರೆಯಾಗಿದ್ದ ನಮ್ಮನ್ನು, ಸ್ತೋತ್ರ, ಆಮೇನ್ ಹಾಲೆಲೂಯ, ಮತ್ತು ಅಲ್ಲೆಲೂಯ್ಯ, ಒಂದು ಬಲನು ಕೊಡುವುದೇ ಇರುವಂಥ ನಮ್ಮನ್ನು ಬಲನು ಕೊಡುವಂಥ ಪಾತ್ರ ಎಂದೇ, ಪ್ರಯೋಜನವಾಗಂಥ ಪಾತ್ರ ಎಂದೇ ಈ ಆಲಯದ ಸಮೃದ್ಧಿಯಿಂದ ನಮ್ಮನ್ನು ನೀಡಿಸಿ ಆಶೀರ್ವದಿಸುವಂಥವನಾಗಿದ್ದಾನೆ. ಇದನ್ನೇ ಆಲಯವೆಂದು ಹೇಳಿದ ಕೂಡಲೇ ಮನಸ್ಸಲ್ಲಿ ನೆನಪಿರಲಿ. ಆಮೇನ್. ಪ್ರೈಸ್ತಲ್ಲ. ಸ್ವಲ್ಪ ಬೇಗ ಹೋಗ್ತೇನೆ, ದಯವಿಟ್ಟು ಕಿವಿಗೊಟ್ಟು ಕೇಳ್ಬಿಡಿ. ಸ್ತೋತ್ರ. ದೇವರು ಒಳ್ಳೆಯದು ಮಾಡಲಿ. ಯಾಕಂದರೆ ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ ಪ್ರಿಯರೇ, ಅನೇಕರು ಇಲ್ಲಿ ಇರುವವರು, ನೀವು, ನಾನು, ಹಾಲೆಲೂಯ, ಎಲ್ಲೋ ಇದ್ದ ನಾವು, ಎಲ್ಲೋ ಕಾಣಪಡ
ಅಥವಾ ಒಂದು ಪ್ರಯೋಜನವಿಲ್ಲದ ವ್ಯಕ್ತಿಗಳಂತೆ ಇದ್ದ ನಾವು. ನಮ್ಮ ನಮ್ಮ ಪಾಸ್ಟ್ ಸ್ಟೋರೀಸ್, ಅನೇಕರ ಪಾಸ್ಟ್ ಸ್ಟೋರೀಸ್ ನೋಡುವಾಗ ಯಾರಿಗೆ ಒಂದು ಪ್ರಯೋಜನ ಇಲ್ಲ, ಯಾವುದೊಂದು ಫಲನು ಕೊಡುವ ರೀತಿಗೆ ಇಲ್ಲದಂತೆ ನಿಮ್ಮನ್ನು ನನ್ನನ್ನು ಯೇಸು ನಮಗಾಗಿ ರಕ್ತ ಸುರಿಸಿ ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸಿ ಓ ಒಂದು ಆಲಯಕ್ಕೆ ತಂದು ಅದರಲ್ಲಿ ಆರಾಧನೆ ಅನುಭವದೊಳಗೆ ತಂದು ಕಾಲ ಹೋಗ್ತಾ ಸಮಯಗಳು ಹೋಗ್ತಾ ಹೋಗ್ತಾ ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ನಮ್ಮ ಮಕ್ಕಳನ್ನು ಆಶೀರ್ವದಿಸಿ ಒಳ್ಳೆ ಓದುವಿಕೆ, ಒಳ್ಳೆ ಪ್ರೊಫೆಷನ್, ಒಳ್ಳೆ ಜಾಬ್, ಒಳ್ಳೆ ಆಶೀರ್ವಾದ ಸ್ವಾಮಿ ನಮಗೆ ನೀಡಿದವನಲ್ಲವೇ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಅದು ಆಲಯದ ಸಂತೃಪ್ತಿಯಿಂದ ನಮ್ಮನ್ನು ಸಂತೃಪ್ತಿ ಮಾಡಿರುವುದು. ಹಲ್ಲೆಲೂಯ. ಒಂದು ವೇಳೆ ಯಾರಾವುದು ಹಾಗೆ ನೀವು ದೇವರ ಆಶೀರ್ವಾದ ಹೊಂದಿದವರು ಇದ್ದೀರಾ ಎಂಬುದಾಗಿ ನೀವು ಕೈ ಎತ್ತಿ ತೋರಿಸಿ ನೀವು ಸಾಕ್ಷಿ ಹೇಳ್ರಿ ಎಂದು ಹೇಳೋದಾದರೆ ಅನೇಕರು ಟಕ್ 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 ಅಂತ ಎದ್ದು ಬಂದ್ಬಿಡ್ತೀರಾ. ಓ ಸ್ತೋತ್ರ ಯೇಸು ನಾಮದಲ್ಲಿ ಪ್ರಿಯರೇ, ಹಲ್ಲೆಲೂಯ ಆಮೇನ್. ಹಾಗೆ ಎಲ್ಲೋ ಇದ್ದ ನಿಮ್ಮನ್ನು ನನ್ನನ್ನು ಕರೆದು ಓ ದೈವಿಕ ಆಮೇನ್ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸಿ ಪ್ರಯೋಜನಕರವಾಗಿ ಅದು ಮಾತ್ರವಲ್ಲ ನಾವು ಹಲ್ಲೆಲೂಯ ಆಮೇನ್ ಫಲನ್ನು ಕೊಡುವ ರೀತಿಗೆ ನಮ್ಮನ್ನು ಆಶೀರ್ವದಿಸ ಅನುಭವಗಳು ನಿಮ್ಮಲ್ಲಿ ಇರುವುದಾದರೆ ಜೀವಕಾಲವಲ್ಲ ಮರೆಯಬೇಡಿರಿ. ಕೈಗಳನ್ನು ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ. ಜೀವಕಾಲವಲ್ಲ ಮರೆಯಬೇಡಿರಿ. ಹಲ್ಲೆಲೂಯ ಆಮೇನ್. ಸ್ತೋತ್ರ, ನೀವು ಧನ್ಯರು, ನಿಮಗೋಸ್ಕರ ಸ್ವಾಮಿಯನ್ನು ನಾನು ಸ್ತೋತ್ರ ಮಾಡ್ತೇನೆ. ಆದರೆ ಅದು ಬಿಟ್ಟು ಒಂದು ವೇಳೆ ಕೆಲ ಜನರಲ್ಲಿ ಇರಬಹುದು, ಕೆಲ ಫ್ಯಾಮಿಲೀಸ್ಗಳಿರಬಹುದು, ಅಯ್ಯ ನಾವು ಇನ್ನೂ ಕಷ್ಟಪಡ್ತೇವೆ ಅಯ್ಯ, ನಮ್ಮಿಂದ ಯಾರೊಬ್ಬರಿಗೆ ಇನ್ನೂ ಪ್ರಯೋಜನ ಇಲ್ಲ ಅಯ್ಯ, ಒಂದು ರೀತಿಯಾಗಿ ತಳ್ಳಲ್ಪಟ್ಟವರಾಗಿದ್ದೇವೆ ಅಯ್ಯ, ನಾವೊಂದು ಫಲನ್ನು ಕೊಡುವ ರೀತಿಗೆ ಇಲ್ಲ ಅಯ್ಯ, ಒಂದನ್ನು ಉಣನಲ್ಲದಂತೆ ಇದ್ದೇವೆ ಎಂಬುದಾಗಿರುವುದಾದರೆ ಭಯಪಡಬೇಡ. ಯಾಕಂದರೆ ನಿಮ್ಮಲ್ಲಿ ಇರುವಂಥ ಆಲಯದ ಮೇಲೆ ಇರುವಂಥ ಆಸಕ್ತಿ ಸ್ವಾಮಿ ನೋಡುತ್ತಾನೆ, ಆಲಯವನ್ನು ಪ್ರೀತಿಸುವ ಅನುಭವ ಸ್ವಾಮಿ ನೋಡುತ್ತಾನೆ, ಆಲಯದ ಮೇಲೆ ಒಂದು ದಾಗ ಇರುವುದು ಸ್ವಾಮಿ ನೋಡುತ್ತಾನೆ, ಆಲಯದ ಮೇಲೆ ಒಂದು ಆಸೆ ಇರುವುದು ಸ್ವಾಮಿ ನೋಡುತ್ತಾನೆ. ಹಲ್ಲೆಲೂಯ. ಈ ಒಂದು ಆರಾಧನೆ, ಈ ಒಂದು ಆಲಯ, ಈ ಒಂದು ಸಂಪರ್ಕವು ಮುಂದೆ ನಡೆಯುತ್ತಾ ನಡೆಯುತ್ತಾ ಹೋಗ್ತಾ ಇರಲಿ. ಆ ಕಡೆ ಈ ಕಡೆ ತಿರುಗಬೇಡ. ದಿನಗಳು ಬರುತ್ತದೆ, ಕಾಲಗಳು ಬರುತ್ತದೆ. ಓ ಸ್ತೋತ್ರ, ಖಂಡಿತ ಯಹೋವನ್ ನಿಮ್ಮನ್ನು ಕೂಡ ಫಲನು ಕೊಡುವಂಥ ಒಂದು ವ್ಯಕ್ತಿ ಎಂದೇ, ಹಲ್ಲೆಲೂಯ, ಪ್ರಯೋಜನ ಪಡುವಂಥ ಒಂದು ವ್ಯಕ್ತಿ ಎಂದೇ ಸ್ವಾಮಿ ನಿಮ್ಮನ್ನು ಆಶೀರ್ವದಿಸುವ. ನಾನು ಒಂದು ವಿಷಯ ಹೇಳಲ್ಲ. ಸ್ತೋತ್ರ. ಆಲಯ ಒಂದು ಹೇಳಿದ ಕೂಡಲೇ ಎರಡು ಗುಂಪು ನೀವು ನೋಡಬಹುದು. ದೊಡ್ಡ ಗುಂಪು ಆಲಯಕ್ಕೆ ಸಪೋರ್ಟ್ ಆಗಿರ್ತದೆ, ಸಣ್ಣ ಗುಂಪು ಆಲಯಕ್ಕೆ ವಿರೋಧವಾಗಿ ಏನಾದರೂ ಕಚಾಪಚಾಂದ ಮಾಡ್ಕೊಂಡಿರ್ತದೆ. ಹಲ್ಲೆಲೂಯ. ಆದರೆ ಇನ್ನೊಂದು ಆಲಯದ ಪಾಸ್ಟರ್ ಸೇವಕರು, ಹಲ್ಲೆಲೂಯ, ಒಂದು ಗುಂಪಿನವರು ಸೇವಕರಿಗೆ ಸಪೋರ್ಟ್ ಮಾಡಿ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾರೆ, ಅವರ ಕಷ್ಟ ಸುಖದಲ್ಲಿ ನೋಡ್ತಾರೆ. ಆದರೆ ಇನ್ನೊಂದು ಗುಂಪಿನವರು ಸೇವಕರು ಏನು ತಪ್ಪು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಯಾವ ಮನೆಯಲ್ಲಿ ಕೂತ್ಕೊಳ್ತಾರೆ, ಎಲ್ಲಿ ನೋಡ್ತಾರೆ, ಎಲ್ಲಿ ಹಿಂಗಿಂದ ಏನಾದರೂ ಕೊರತೆ ಕಂಡು ಹಿಡಿದು ಅದು ಹೇಳಿ ಇದು ಕೇಳಿ ಪಪ್ಪಳಿಗೆ ಮಾಡಿ ಅವ್ರನ್ನ ಹೆಂಗಾಗಿ ಕಡಿಸೋಣ ಎಂಬುದಾಗಿ ಒಂದು ಗುಂಪಿನವರು ಇದ್ದಾರೆ. ಆದರೆ ನೀವು ನಾನು ಯಾವ ಗುಂಪಲ್ಲಿ ಎಂಬುದಾಗಿ ನೋಡುವುದಕ್ಕಿಂತ ಸ್ತೋತ್ರ ಕನ್ಫ್ಯೂಷನ್ ಆಗಬೇಡ. ಯಾವುದೋ ಈ ರೀತಿಯಾಗಿ ಅರಿಯದ ಕಾಲದಲ್ಲಿ ಒಂದು ಗುಂಪಿನಲ್ಲಿ ಸಿಕ್ಕಾಕೊಂಡಿದ್ದ ಕಾರಣ ಎಷ್ಟೋ ಒಳ್ಳೆಯತನಗಳನ್ನು, ಒಳ್ಳೆಯ ಆಶೀರ್ವಾದಗಳನ್ನು ನಾವು ಕಳೆದುಕೊಂಡವರಾಗಿ ಇರಬಹುದು. ಪ್ರಿಯರೇ, ಹೆದರಬೇಡ. ಹಲ್ಲೆಲೂಯ. ಒಂದು ನಿಮಗೆ ಹೇಳುತ್ತೇನೆ, ಒಂದು ಸಭೆಯನ್ನು ಕೊಟ್ಟವನು ದೇವರಾದ ಕರ್ತನು, ಒಂದು ಸೇವಕರನ್ನು ಅಭಿಷೇಕಿಸಿ ನಿಮಗೆ ಕೊಟ್ಟವನು ದೇವರಾದ ಕರ್ತನು. ನೀವು ನಿಲ್ಲಬೇಕಾದಂಥ ಗುಂಪು ಈ ದೇವರೊಟ್ಟಿಗೆ ನಿಲ್ಲಬೇಕು. ಹಾಗೆ ನಿಂದು ಆಲಯದ ಅನುಭವವನ್ನು ನೀವು ಅರ್ಥ ಮಾಡಿಕೊಂಡು ಮುಂದೆ ಹೋಗುವುದಾದರೆ 2020 ಒಳಗೆ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಮಕ್ಕಳ ಲೈಫಲ್ಲಿ, ನಿಮ್ಮ ಕೈಯಿನ ಪ್ರಯಾಸದಲ್ಲಿ, ನಿಮ್ಮ ವ್ಯಕ್ತಿಕರವಾದ ಜೀವಿತದಲ್ಲಿ ಈ ದೇವರು ನಿಮ್ಮನ್ನು ಬ್ಲೆಸ್ ಮಾಡಿ ಬಲನು ಕೊಡುವಂಥ ಫ್ಯಾಮಿಲಿಯಾಗಿ ಮಾತ್ರವಲ್ಲ ಪ್ರಯೋಜನವಾಗುವಂಥ ಫ್ಯಾಮಿಲಿಯಾಗಿ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಆಶೀರ್ವದಿಸ್ತಾನೆ. ಇದು ನಿಮಗೋಸ್ಕರ ಬರುವ ಮಾತು, ಇದನ್ನು ಸ್ವೀಕಾರ ಮಾಡಿಕೊಳ್ಳಿ, ಕೈಗಳನ್ನು ತಟ್ಟಿ ಆಮೇನ್ ಹೇಳ್ರಿ. ಇದು ನಿಮಗೆ 2020 ಒಳಗೆ ನಿಮ್ಮ ಮನೆ ಹುಡುಕಿ ದೇವರ ಸಮೃದ್ಧಿಗಳು ಬಂದು ಸೇರುತ್ತದೆ. ಆಶೀರ್ವದಿಸಲಿ ಸ್ವಾಮಿ, ಆಶೀರ್ವದಿಸಲಿ ನಿಮಗೆ. ಎರಡನೇದಾಗಿ, ಹೊರಟ ನೆಲ, ಇಲ್ಲಂದರೆ ಒಣ ನೆಲ, ಇಲ್ಲಂದರೆ ಅರಾಬ ಎಂಬ ತಗ್ಗಿಗೆ, ರೈಟ್. ಇದು ಆ ನೆಲದ ಬಗ್ಗೆ ಅಲ್ಲ, ಜನರ ಬಗ್ಗೆ ವಿವರಿಸಲ್ಪಡುವುದು. ಸ್ತೋತ್ರ. ಈ ನೆಲದ ಮೇಲೆ ಒಂದು ವಿಶೇಷ ಏನಂದರೆ, ಎಷ್ಟೋ ನೆಲಗಳನ್ನು ನೋಡುವಾಗ ಆ ನೆಲಗಳಿಂದ ಈ ನೆಲವು ಶ್ರೇಷ್ಠವು. ಯಾಕಂದರೆ ಇದರಲ್ಲಿ ಮಿನರಲ್ಸ್ ರಿಚ್ ಆಗಿರುತ್ತದೆ, ಆದರೆ ಪೂರಾ ಇರುವುದು ವಾಟರ್ ಇಲ್ಲ, ನೀರು ಇಲ್ಲ. ಅದು ಒಂದೇ ಪ್ರಾಬ್ಲಮ್, ಮಿಕ್ಕಿದೆಲ್ಲ ಪರವಾಗಿಲ್ಲ. ಆದರೆ ಈ ಒಂದು ಕೊರತೆಯಿಂದ, ನೀರು ಇಲ್ಲದ ಕಾರಣದಿಂದಲೇ ಇದು ಒಣ ನೆಲದಂದೇ ಆಗಿರುವುದು, ಪ್ರಯೋಜನವಿಲ್ಲದಂದ ನೆಲದಂದ ಆಗ್ಬಿಟ್ಟಿದ್ದು. ಇದು ಏನಕ್ಕೆ ಸ್ವಾಮಿ ಇವತ್ತು ಮಾತಾಡ್ತಾನಂದರೆ, ಪ್ರಿಯರೇ, ಈಗ ನಮ್ಮಲ್ಲಿ ನಡಿ ಬಂದ ಒಂದು ಘಟನೆ ಏನಂದರೆ, ಈ ಒಂದು ತಿಂಗಳಿಂದ
ನೋಡುವಾಗ ಎಲ್ಲ ಪರವಾಗಿಲ್ಲ, ಮನೆ ಇದೆ, ಮಕ್ಕಳಿದ್ದಾರೆ, ಊಟ ಇದೆ, ಎಲ್ಲ ಸೌಕರ್ಯ ಎಲ್ಲ ಹೋಗ್ತಾ ಇರ್ತದೆ. ಆದರೆ ಒಂದೇ ಒಂದು ಕಡಿಮೆ ಏನಂದರೆ, ಸಭೆ ಇಲ್ಲವೇ, ಆರಾಧನೆ ಇಲ್ಲವೇ, ಚರ್ಚ್ ಇಲ್ಲದೆ ಹೋಗ್ಬಿಟ್ಟಿದೆ. ಏನೋ ಒಂದು ಬೇಸರ, ಏನೋ ಒಂದು ಕೊರತೆ, ಏನೋ ಒಂದು ಯೋಚನೆ. ಈ ಕೊರೋನಾ ವೈರಸ್ ಎಂಬುದಾಗಿ ಬಂದ್ಬಿಟ್ಟಿದೆಯಲ್ಲವಪ್ಪ, ಸಭೆಗೆ ತೊಂದರೆ ಆಗ್ಬಿಟ್ಟಿದಲ್ಲವ. ಆ ಭಾನುವಾರ ಬಂದಾಗ ಮನಸ್ಸಿಗೆ ಒಂಥರ ದುಃಖವಾಗಿರುತ್ತದೆ, ಓಡಿ ಬರುವೆವು, ಎಲ್ಲವೂ ನಿಂತೋಗ್ಬಿಟ್ಟಿದೆಯಲ್ಲವ. ಹೌದು, ಇದರಿಂದ ಏನೋ ಒಂಥರ ಬೇಸರ. ಈ ಕಾಲದಲ್ಲಿ ನೋಡುವಾಗ ನಾನು ಸ್ವಲ್ಪ ಫ್ರೀಯಾಗಿ ಮಾತಾಡ್ತೀನಿ. ಈಗ ಈ ಲಾಕ್ಡೌನ್ ಟೈಮ್ನಲ್ಲಿ ಕೆಲವು ಮಕ್ಕಳು ಏನು ಅಂದ್ಕೊಳ್ತಾರೆ, ಕೊರೋನಾ ಬರಲೇ ಹೋಗಲಿ, ಇನ್ನೇ ಎಷ್ಟು ದಿನ ಲಾಕ್ಡೌನು, ಹಂಗೆ ಹೋಗ್ತದೆ. ಒಂದು ಸೀರಿಯಸ್ನೆಸ್ ಇಲ್ಲದವರಾಗಿ, ಇದನ್ನ ಬಗ್ಗೆ ಯಾವ ಒಂದು ಚಿಂತೆ ಇಲ್ಲದವರಾಗಿ ಅವ್ರಿಗೆ ಹೀಗೆ ಸ್ಪಿರಿಚುವಲ್ ಎಂಪ್ಟಿನೆಸ್ ಅಂತ ನಾವು ತಿಳ್ಕೊಬೋದು. ಈ ರೀತಿಯಾದ ಜನರಿದ್ದಾರೆ. ಆದರೆ ಕೆಲ ಗುಂಪಿನವರು, ಕೆಲವರು ಏನು ಮಾಡ್ತಾರೆ, ಈ ದೇವರಿದ್ದರೆ ಈ ಥರ ಎಲ್ಲ, ದೇವರ ಮೇಲೆ ಒಂದು ಸಂದೇಹವು, ಸಭೆಯ ಮೇಲೆ ಒಂಥರ ತಮಾಷು, ಸೇವಕರ ಮೇಲೆ ಒಂಥರ ನಗು, ಈ ರೀತಿಯಾಗಿರುವ ಜನ ಇರಬಹುದು. ಸ್ತೋತ್ರ. ಕೆಲವರು ಏನು ಮಾಡ್ತಾರೆ, ನಿಜವಾದ ಒಂದು ಬೇಸರ, ನಿಜವಾದ ಒಂದು ದುಃಖವು, ನಿಜವಾದ ಒಂದು ಯೋಚನೆಯು, ಏನೋ ಒಂದು ಲಾಸ್ ಆಗಿದಂಗೆ ಇದೆ. ಊಟಕ್ಕೆ ಕಡಿಮೆ ಇಲ್ಲ, ಅದಕ್ಕೆ ಇದೆ, ಯಾವುದು ಕಡಿಮೆ ಇಲ್ಲ, ಆದರೆ ಏನೋ ಒಂದು ಲಾಸ್ ಆಗಿದಂಗೆ, ಮನೆ ಒಳಗೆ ಏನೋ ಒಂದು ಎಂಪ್ಟಿನೆಸ್ ಫೀಲ್ ಮಾಡ್ತೀವಿ ಎಂಬ ನಿಜವಾಗಿರುವವರು ಇದ್ದಾರೆ. ಸ್ತೋತ್ರ. ಇದಕ್ಕಿಂತ ಇನ್ನೊಂದು ಗುಂಪಿನವರು ಇದ್ದಾರೆ, ಏನಂದರೆ ಭಯ, ಭಯ, ಭಯ. ಏನು ಭಯ, ಟಿವಿಯಲ್ಲಿ ನೋಡುವಾಗ ಕಾಣುವುದು ಎರಡು ಕಾರ್ಯಗಳು. ಒಂದು, ಜನ ಸಾಯುವುದು ಅಮೆರಿಕ ದೇಶದಲ್ಲಿ, ಇಟಾಲಿಯಲ್ಲಿ ನೋಡಿಕೊಂಡು, ಅಯ್ಯೋ ಈ ಕೊರೋನಾ ವೈರಸ್ ನಮ್ಮ ಮನೆ ಹತ್ರ ಬಂದ್ಬಿಡ್ತದೋ, ನಮ್ಮ ಫ್ಯಾಮಿಲಿಯಲ್ಲಿ ಬಂದ್ಬಿಡ್ತದೋ, ನಮ್ಮ ಸಭೆ ಜನರಲ್ಲಿ ಬಂದ್ಬಿಡ್ತದೋ, ನಮ್ಮ ಸಮುದಾಯದಲ್ಲಿ ಬಂದ್ಬಿಡ್ತದೋ, ಇಲ್ಲ ನಮ್ಮ ಹಳ್ಳಿ ಕಡೆ ಬಂದ್ಬಿಡ್ತದೋ, ಇಲ್ಲ ನಮ್ಮ ಸಿಟಿಯಲ್ಲಿ ಬಂದ್ಬಿಡ್ತದೋ. ಭಯ, 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 ಭಯ. ಸ್ತೋತ್ರ. ಇದು ಒಂದು ರೀತಿಯಾದ ಭಯ. ಇನ್ನೊಂದು ರೀತಿ ಏನಂದರೆ, ಈ ಕ್ರೈಸ್ತ ಪ್ರೋಗ್ರಾಮ್ ನೋಡ್ತಾ 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 ನೋಡ್ತಾ, ಅಯ್ಯೋ ಇದು ಅಂತ್ಯಕಾಲ, ಯಾಕೆ ಇವುಗಳೆಲ್ಲ ಸಂಭವಿಸದೆ, ಇದು ಬರೀ ನೋಡಲೇ ಇಲ್ಲ, ಈ ರೀತಿಯಾಗಿ ನೋಡೋದಾದರೆ ನಿಜ ಯೇಸು ಬೇಗ ಬಂದ್ಬಿಡುವ, ಯೇಸು ಬೇಗ ಬರ್ತಾನೆ, ಬಂದ್ಬಿಡ್ತಾನೆ, ನಿಜ ಏನಾಗುತ್ತದೋ, ನನಗೆ ಒಂಥರ ಭಯವಾಗುತ್ತದೆ, ನಾನು ಎಲ್ಲೋಗಿ ಸೇರುವುದೋ, ನನಗೆ ಏನಾಗೋದು, ಯೇಸು ಬರುವಾಗ ಕೈ ಬಿಡಲ್ಪಟ್ಬಿಡುವನು, ಇಲ್ಲ ಯೇಸು ಎಲ್ಲರನ್ನು ಕರ್ಕೊಂಡು ನಾನು, ಈ ಥರ ಒಂಥರ ಭಯ. ನಿಜಾನೇ, ಒಳ್ಳೆಯದೇನೆ ಇರಲಿ. ಈ ಎರಡು ಭಯದ ಬಗ್ಗೆ ಒಂದೊಂದು ಸಣ್ಣ ಆಲೋಚನೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇನ್. ರೈಟ್. ನಂಬರ್ ಒನ್, ಕೊರೋನಾ ವೈರಸ್ ನಮ್ಮನ್ನು ಮುಟ್ಟಿ ನಮಗೆ ತೊಂದರೆ ಆಗುತ್ತದೋ, ಅಯ್ಯ ಅಮ್ಮ ನಮ್ಮ ಕೈಯಲ್ಲಿ ಒಂದು ದೊಡ್ಡ ಬೈಬಲ್ ಇದೆ, ಇದು ಪೂರ್ತಿ ವಾಗ್ದಾನಗಳು ತುಂಬಿದೆ, 366 ಹೆದರಬೇಡ, ಫಿಯರ್ ನಾಟ್ ಎಂಬುದಾಗಿ ಸ್ವಾಮಿ ಕೊಟ್ಟಿದ್ದಾನೆ. ಇದರ ಮೇಲೆ ಎಷ್ಟೋ ವಾಗ್ದಾನಗಳು ಸ್ವಾಮಿ ಕೊಟ್ಟಿದ್ದಾನೆ, ನಾವು ಓದಿದವೆಲ್ಲವ. ಒಂದೇ ಒಂದು ವಾಗ್ದಾನ ನೆನಪಿಗೆ ತರ್ತೀನಿ, ಬೈಬಲ್ ಓದಬೇಡ, ಬೈಬಲ್ ಮುಟ್ಟಕೂಡದು. 91 ಕೀರ್ತನೆಯು 1 ವಾಕ್ಯ ನಾವು ನೋಡುವಾಗ, 91:1 ಹೇಳಿ, ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿ ಇರು. ಏನು ಬೇಕು, ನಾವು ಎಲ್ಲದಲ್ಲಿದ್ದೇವೆ, ಯಾರ ಆಶ್ರಯದಲ್ಲಿದ್ದೇವೆ, ಯಾರ ನೆರಳಿನಲ್ಲಿದ್ದೇವೆ, ಯಾರ ಮರೆ ಹೊಕ್ಕಿದ್ದೇವೆ, ಏನ್ರಿ ಭಯ, ಯಾಕೆ ಭಯಪಡಬೇಕು, ಬಂದ್ಬಿಡ್ತದ. ಸ್ತೋತ್ರ. ಹಲ್ಲೆಲೂಯ. ಕ್ರೈಸ್ತಲ ಯೋಬನ ಸುತ್ತಲೂ, ಅವನ ಆಸ್ತಿ ಮನೆ ಎಲ್ಲವೂ ಸುತ್ತಲೂ, ಆಮೇಲೆ ಸ್ವಾಮಿ ಬೇಲಿ ಹಾಕಿದ್ದಾನೆ ಎಂಬುದಾಗಿ. ಇವತ್ತು ಹೊಸ ಉಡಂಬಡಿಕೆಯಲ್ಲಿ ನಮ್ಮ ಸುತ್ತಲೂ, ನಮ್ಮ ಮಕ್ಕಳ ಸುತ್ತಲೂ, ನಮ್ಮ ಮನೆಯ ಸುತ್ತಲೂ, ಹೌದು ಯೇಸುವಿನ ರಕ್ತ ಬೇಲಿ ಹಾಕಲ್ಪಟ್ಟರೆಲ್ಲವೋ, ಹೇಳಿ ಉತ್ತರ ಕೊಡಿ, ನಮ್ಮನ್ನು ಕಾಯುವಂಥ ದೇವದೂತರು ಎಲ್ಲವೋ. ಸ್ತೋತ್ರ. ಕ್ರೈಸ್ತಲ 121 ಕೀರ್ತನೆ ನೋಡುವಾಗ, ಕಾಯುವನು, ಕಾಯುವಾತನು, ಕಾಯುವನು, ಕಾಯುವನು ಎಂಬ ಮತ್ತೆ 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 ಬರ್ತದೆ. ಎಲ್ಲೋಗಿತ್ತು ಸತ್ಯವೇದದ ಮೇಲೆ ಇರುವಂಥ ಒಂದು ನಂಬಿಕೆ? ಯಾಕೆ, ಏನಾಯ್ತ್ರಿ? ನಾನು ಯಾರೋ ಒಂದು ಒಬ್ಬರು ಹೇಳಿದ ಒಂದು ಒಂದು ಸ್ಟೋರಿ ನನ್ನ ಮನಸ್ಸಲ್ಲಿ ಇರ್ತದೆ, ಆದರೆ ಅಷ್ಟು ಕ್ಲಿಯರ್ ಡೀಟೇಲ್ಸ್ ಎಲ್ಲ ನಾನು ಮರ್ತೋಗ್ಬಿಟ್ಟೆ. ಎಷ್ಟೋ ವರ್ಷಗಳ ಹಿಂದೆ ಕಾಲ್ರಾ ಎಂಬುದಾಗಿ ಒಂದು ದೊಡ್ಡ ರೋಗ ಬಂದಿದೆ ಅಂತ, ಅದು ನಾನು ನೋಡಲಿಲ್ಲ, ದೊಡ್ಡ ನಮ್ಮ ತಂದೆ ಕಾಲದಲ್ಲಿ. ಸ್ತೋತ್ರ. ಕಾಲ್ರಾ ಎಂಬುದಾಗಿ ಅವಾಗ ಔಷಧಿ ಕಂಡುಹಿಡಿಯಲಿಲ್ಲ. ಈ ಕಾಲ್ರಾ ಸಾವಿರಾರು ಜನರನ್ನು ಹಂಗೆ ಕುತ್ಕೊ ನುಂಗ್ಕೊಂಡು ಹೋಗ್ಬಿಟ್ಟಿದ್ದು, ಸತ್ತು 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 ಸಾಯ್ದು ಸಾಯ್ದು ಹೋದ್ರಂತ. ಸ್ತೋತ್ರ. ಪ್ರೈಸ್ತಲ. ಆ ಸಮಯದಲ್ಲಿ ಸೌತ್ ಏರಿಯಾ, ಇಂಡಿಯಾ, ನಮ್ಮ ಇದರಲ್ಲಿ ಇಂಡಿಯಾದಲ್ಲಿ ಸೌತ್ ಪ್ರಾಂತ್ಯದಲ್ಲಿ ಕ್ರೈಸ್ತ ಜನರ ಏರಿಯಾನಲ್ಲಿ ಒಂದು ಹಳ್ಳಿ,
ಆ ಹಳ್ಳಿಯಲ್ಲಿ ಮಾತ್ರ ಯಾರು ಜನ ಸಾಯಲಿಲ್ಲ ಅಂತ. ಆಶ್ಚರ್ಯವೇ ಏನು ಎಂಬುದಾಗಿ ಆಶ್ಚರ್ಯ. ಹುಡುಕಿ ನೋಡಿದ್ರು, ವಿಚಾರಿಸಿ 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 ನೋಡಿದಾಗ ಆ ಹಳ್ಳಿಯ ಜನ ಒಬ್ಬರನ್ನು ಕೈ ತೋರಿಸರು. ಅವರು ಒಂದು ಫಾರಿನ್ ಮಿಷನರಿ, ದೇವರ ಸೇವಕನು ಅಲ್ಲಿ ವಾಸವಾಗಿದ್ದಾರೆ. ಅವರ ಹತ್ರ ಭೇಟಿ ಮಾಡಿದ್ರು, ಯಾಕೆ ನಿಮ್ಮ ಹಳ್ಳಿಗೆ ಮಾತ್ರ? ಅವರು ಕೊಟ್ಟಿದ ಉತ್ತರ ಒಂದೇ ಒಂದು, ನಾನು ದೇವರ ಕೈಯಲ್ಲಿ ಪ್ರಾರ್ಥನೆಯಲ್ಲಿ ಇದ್ದೇನೆ, ನನ್ನ ಪ್ರಾರ್ಥನೆಯನ್ನು ಸ್ವಾಮಿ ಲಾಲಿಸುವ ನನ್ನನ್ನು, ನನ್ನ ಸುತ್ತ ಇರುವ ನನ್ನ ಜನರಾದ ಈ ಹಳ್ಳಿ ಜನರನ್ನು ಸ್ವಾಮಿ ಬೇಲಿ ಹಾಕಿದ್ದಾನೆ. ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರ ಪರ್ಮಿಷನ್ ಬಿಟ್ಟು, ನನ್ನ ಪರ್ಮಿಷನ್ ಇಲ್ಲದೆ ಯಾವ ಕಾಲರ ರೋಗನೂ ಈ ಹಳ್ಳಿ ಕಡೆ ನಮ್ಮ ಜನರನ್ನು ಮುಟ್ಟೋಕ್ಕೆ ಸಾಧ್ಯವಿಲ್ಲದಾಗಿ ಆತರ ಉತ್ತರ ಕೊಟ್ಟಿದ್ದಾರೆಂಬುದಾಗಿ ಹೇಗೆ ಸಂತೋಷವಾಗಿರುತ್ತದೆ. ಹಾಲಲ್ಲೂಯ. ಪ್ರೈಸ್ತಲ ಪ್ರಾರ್ಥನೆ ಮಾಡಿರಿ, ರೀ ಪ್ರೇಯರ್ ಮಾಡಿರಿ, ರೀ ಪ್ರಾರ್ಥನೆಯಲ್ಲಿ ಇರ್ರಿ, ಯಾವ ಕೊರೋನ ನಿಮ್ಮನ್ನು ಮುಟ್ಟುವುದಿಲ್ಲ. ಆಮೇಲೆ ಎಷ್ಟು ಜನ ಹೇಳ್ತೀರಾ, ಭಯಪಡಬೇಡ. ಎರಡನೇದಾಗಿ ಒಂದು ಭಯ, ಯೇಸು ಬಂದುಬಿಡ್ತಾನೆ. ನಾನು ಹೇಳ್ತೀನಿ, ಯೇಸು ಬರಲಿ, ಯೇಸು ಬರಬೇಕು, ಯೇಸು ಬರಲಿ, ಅದಕ್ಕೇನು ಭಯಪಡ್ತೀರಾ ರೀ? ರೀ ಯೇಸು ಬರಲಿ. ಯೇಸು ಬಂದರೆ ಏನು, ಸಭೆಯನ್ನು ಮೇಲೆಗೆ ಹೊತ್ಕೊಂಡು ಹೋಗುವ, ಅದಕ್ಕೋಸ್ಕರನೇ ಬರ್ತಾನೆ. ನಾವು ಮೇಲೆ ಹೋಗೋಣ. ನಾವು ರಕ್ಷಣೆ ಹೊಂದುವಾಗಲೇ ನಮಗೆ ಹೇಳಿಕೊಟ್ಟಂಥ ಸತ್ಯವು ಏನು, ಈ ಲೋಕವು ನಮಗೆ ಅಲ್ಲ, ಇದು ನಿರಂತರ ಅಲ್ಲ, ಇದು ಟೆಂಪ್ರವರಿ, ನಮ್ಮ ಸ್ವಂತ ಮನೆ ಮೇಲಾಗಿದೆ, ಇದು ಬಾಡಿಗೆ ಮನೆ, ಇದರಲ್ಲಿ ಸ್ವಲ್ಪ ಕಾಲ ಅಷ್ಟೇ, ಆದರೆ ಬೇಗ ಬರುವ ಯೇಸು, ಇಲ್ಲಾಂದರೆ ನಾವು ಹೊರಟೋಗ್ತೀವಿ. ನಮಗಾಗಿ ಒಂದು ಭವನವು ಸ್ವಾಮಿ ನಮಗಾಗಿ ಏರ್ಪಡಿಸ್ತಾನೆ, ಆ ಭವನವೇ ನಾವು ಯುಗ ಯುಗ ಕಾಲವಲ್ಲ ಜೀವನ ಮಾಡುವುದು ಎಂಬುದಾಗಿ ನಾವು ಸತ್ಯದಲ್ಲಿ ಬೆಳೆದಿದ್ದವರು. ಏನ್ರಿ ಭಯ, ಯೇಸು ಬರಲೇ? ಹೌದು ಬರಲೇ, ಸ್ತೋತ್ರ. ಇದುವರೇ ಇಲ್ಲದಂಥ ಒಂದು ಯಾವುದು ಇರಲಿ, ಯೇಸು ಬರಲಿ ಬೇಗ. ನಮ್ಮ ಬಾಯಲ್ಲಿ ಬರುವಂಥ ಮಾತು ಏನು, ನಾವು ಯಾವಾಗಲೂ ಮಾರನಾದ, ಆಮೇನ್, ಯೇಸುವೇ ಬೇಗ ಬನ್ನಿ ಎಂಬುದಾಗಿನೇ ಹೇಳೋದು. ಹೌದಾ? ಪ್ರೈಸ್ ದ ಲಾರ್ಡ್. ಇನ್ನೊಂದು ಹೇಳ್ತೇನೆ, ಸ್ತೋತ್ರ. ನನ್ನಲ್ಲಿ ಒಂದು ಬ್ರದರ್ ಮಾತಾಡುವಾಗ ಒಂದು ಸೀರಿಯಸ್ ಆಗಿ ಒಂದು ಮಾತು ಕೊಟ್ಟರು, ಪಾಸ್ಟರ್ ಒಂದು ಯೋಚನೆ ಬರ್ತದೆ, ಪಾಸ್ಟರ್ ಕೊರೋನಾ ವೈರಸ್ ಎಂಬುದಾಗಿ ಒಂದು ಕಾರ್ಯವು ಇಡೀ ಪ್ರಪಂಚವೇ ಲೋಕವೇ ಅಲ್ಲಾಡಿಸ್ತದೆ ನೋಡಿ, ಅದಕ್ಕೆ ಎಲ್ಲವೂ ಭಯಪಡುತ್ತಾರೆ, ಲೋಕವೇ ಭಯಪಡುತ್ತದೆ, ಇದು ಅಂತಿಕ್ರಿಸ್ತನ ಆಳ್ವಿಕೆಗೆ ಒಂದು ಸ್ಯಾಂಪಲ್ ಆಗಿರಬಹುದು ಎಂಬುದಾಗಿ ಹೇಳಿದ್ರು. ಅದು ನಿಜ, ನಾನು ಯೋಚನೆ ಮಾಡಿದೆ. ಆದರೆ ನಾನು ಉತ್ತರ ನಿಮಗೆ ಕೊಡ್ತಾ ಇದ್ದೀನಿ, ಅಂತಿಕ್ರಿಸ್ತನ ಆಳ್ವಿಕೆ ಬರಲಿ, ಅಂತಿಕ್ರಿಸ್ತ ಆಳ್ವಿಕೆ ಬರಲಿ ರೀ, ಯಾಕೆ ನೀವು ಭಯಪಡ್ತೀರಾ? ಯಾಕಂದರೆ ಅಂತಿಕ್ರಿಸ್ತ ಆಳ್ವಿಕೆ ಭೂಮಿಯಲ್ಲಿ ಬರುವಕ್ಕೆ ಮುಂಚಿತವನ್ನೇ ಯೇಸು ಕ್ರಿಸ್ತನು ಬೇಗ ಬರ್ತಾನೆ, ಒಂದು ಸಭೆಯನ್ನು ಮೇಲಕ್ಕೆ ತನ್ನ ಕಡೆ ಸೇರಿಸ್ಬಿಡ್ತಾನೆ. ಎಲ್ಲಿ ಸುತ್ತಿದ್ರೇನು, ಯೇಸುವಿನ ಬರವಣೆ ರಕ್ಷಣೆ ಹೊಂದಿದ ಸಭೆಗೆ ಆಶೀರ್ವಾದವೇ, ಪ್ರಯೋಜನವೇ, ಭಯಪಡುವುದಕ್ಕೆ ಅಲ್ಲ, ಓ ಆಮೇನ್, ಆನಂದಗೊಳ್ಳುವುದಕ್ಕೆ. ಆದರೆ ಇದರ ಮಧ್ಯದಲ್ಲಿ ಯೇಸುವಿನ ಬರವಣೆ ಯೋಚಿಸಿ ಭಯಪಡುವಂಥ ಕ್ರೈಸ್ತರಾಗಿ, ಕ್ರೈಸ್ತ ಮಗಳಾಗಿರುವುದಾದರೆ, ಹಲೋ, ಏನೋ ಒಂದು ರಿಪೇರ್ ಅಲ್ವಾ, ಏನೋ ಒಂದು ನಡುಕವು, ಏನೋ ಒಂದು ಸಮಾಚಾರ, ಯಾವುದೋ ಒಂದು ಪಾಪ ಸಂಬಂಧ. ನಿನ್ನ ಆತ್ಮ ಚುಚ್ಚುತ್ತದೆ, ನಿನ್ನ ಆತ್ಮದಲ್ಲಿ ಚುಚ್ಚುತ್ತದೆ, ದೈವಿಕ ಭಯ ಉಂಟಾಗುತ್ತದೆ. ನಾನು ಒಂದು ವಿಷಯಗೆಲ್ಲ ಬಿಡಿ, ತಪ್ಪು ಅಲ್ಲ, ಆದ್ರೆ ಈ ಹೊತ್ತು ನೀನು ಮನಶಾಂತರ ಹೊಂದಿಕೊಳ್ಳಬೇಕು. ಅದಕ್ಕೆ ಸ್ವಾಮಿ ಕೊಟ್ಟಿರೋದು ಲಾಕ್ಡೌನ್ ಟೈಮ್. ಇದು ನಿಮ್ಮ ಕೈಯಲ್ಲಿ ಸತ್ಯವಿದ ಇದೆ, ನಿಮ್ಮ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮಗೆ ಒಂದು ಸಭೆ ಇದೆ, ಸೇವಕನಿದ್ದಾನೆ. ಆಮೇಲೆ ಅಪ್ರೋಚ್ ಮಾಡಿ, ಓಪನ್ ಆಗಿ ಶೇರ್ ಮಾಡಿ, ಸಕಲ ಒಪ್ಪಿಸಿ ಕೊಡಿ, ಮನಶಾಂತರ ಹೊಂದ್ಕೋ. ಕ್ರೈಸ್ತ ಲಾರ್ಡ್, ಹಲ್ಲೆಲೂಯಾ. ದೇವರ ಕಡೆ ತಿರುಗು, ಸಮಯವನ್ನು ಬಿಟ್ಟು ಬಿಡಬೇಡ. ಹಲ್ಲೆಲೂಯಾ. ಲಾಕ್ಡೌನ್ ಟೈಮ್ ನಿಮಗೋಸ್ಕರ, ಭಯಪಡುವುದಕ್ಕೆಲ್ಲ ನೀನು ಸಿದ್ಧನಾಗು ಮತ್ತು ಅನೇಕರನ್ನು ಸಿದ್ಧಪಡಿಸು. ನಂಬರ್ ಒನ್, ಪ್ರಾರ್ಥನೆ ಹೆದರಬೇಡ. ನಂಬರ್ ಟೂ, ಮನಶಾಂತರ ಹೊಂದಿಕೋ. ಸಿದ್ಧನಾಗು ಆತನ ಜೊತೆಯಲ್ಲಿ ಹೋಗೋದಕ್ಕೆ, ಅನೇಕರನ್ನು ಸಿದ್ಧಪಡಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಶ್ವಾಸಿ ನೀನು ಹೆದರಬೇಡ, ವಿಶ್ವಾಸಿ ನೀನು ಭಯಪಡಬೇಡ. ಆಮೇನ್. ಯೇಸುವೆ ಬೇಗ ಬರಬೇಕು, ಬನ್ನಿ ಎಂಬುದಾಗಿ ಪ್ರಾರ್ಥಿಸುವ ವಿಶ್ವಾಸಿಯಾಗಿ ಈ ಲಾಕ್ಡೌನಲ್ಲಿ ನಾವು ಸಿದ್ಧತೆ ಮಾಡಿಕೊಳ್ಳೋಣ. ಯೇಸು ಬರಲಿ, ಆತನ ಜೊತೆಯಲ್ಲಿ ಹೋಗೋದಕ್ಕೆ ರೆಡಿಯಾಗಿರೋಣ. ಯಾರ್ಯಾರು ಕೈ ತಟ್ಟಿದ್ದೀರಾ ದೇವರಾದ ಕರ್ತನಿಗೆ? ಹಾಲಲ್ಲೂಯ. ಮೇಲಕ್ಕೆ ನೋಡಿ, ಕೈಗಳನ್ನ ತಟ್ಟಿ, ಹಾಲಲ್ಲೂಯ. ಮೇಲಕ್ಕೆ ನೋಡಿ, ಹಾಲಲ್ಲಿ ಹೇಳಿ, ಹಾಲಲ್ಲೂಯ ಹೇಳಿ. ಯೇಸುವೇ ಬೇಗ ಬರಣೆ, ಹಾಲಲ್ಲಿ ಹೇಳಿ. ಯೇಸುವೇ ಬೇಗ ಬನ್ನಿ, ಯೇಸುವೇ ಬೇಗ ಬನ್ನಿ, ಕೈ ತಟ್ಟಿ ಹೇಳಿ. ಯೇಸುವೇ ಸಾಕು, ಈ ಲೋಕವು ನಿನ್ನ ಜೊತೆಗೆ ಬರ್ತೇನೆ, ಬೇಗ ಬನ್ನಿ ಅಪ್ಪ, ಬೇಗ ಬನ್ನಿ ಎಂಬುದಾಗಿ. ಮೂರನೇದಾಗಿ, ನೀರಿನ ನದಿಯು. ಮೊದಲನೇ ವಚನದಿಂದ ಹನ್ನೆರಡನೇ ವಚನ ಬರೆ ಹಂಗೇ ನಾವು ಅನೇಕ ಸ್ಥಳಗಳಲ್ಲಿ ನಾವು ನೋಡಬಹುದು. ನೀರಿನ ನದಿಯು, ಇದು ಎಲ್ಲಿಂದ ಹೊರಡುತ್ತದೆ ಪ್ರಿಯರೇ? ಆಲಯದಿಂದ.
ಆಲಯದಿಂದ ಹೊರಡುವ ಕಾರಣ ಈ ನದಿಯು ಬೇರೆ ಯಾವುದು ಇಲ್ಲ, ದೇವರ ಪ್ರೀತಿಯು ಎಂಬ ನದಿಯು ಇದು ಹೊರಟು ಬರ್ತದೆ. ಹೌದಲ್ವಾ? ಇದು ಹೊರಟು ಬರುವಾಗ ಆಲಯದ ಅನುಭವಗಳು ಎಲ್ಲವನ್ನು ಹೊತ್ತುಕೊಂಡು ಬರ್ತದೆ. ಯೇಸುವಿನ ವಿಮೋಚನ ಮತ್ತು ಪವಿತ್ರಾತ್ಮನ ಒಂದು ಇನ್ಚಾರ್ಜ್ ಆರಾಧನೆಯ ಅನುಭವಗಳು, ಆರಾಧನೆ ಮುಖಾಂತರವಾಗಿದ್ದ ತಂದೆಯಾದ ದೇವರೊಟ್ಟಿಗೆ ಉಂಟಾಗುವಂಥ ಸರಿಯಾದ ಸಂಬಂಧವು, ಇವುಗಳೆಲ್ಲವೂ ಆಲಯದೊಳಗೆ ಇರುವಂಥ ಪ್ರಾಡಕ್ಟಿವ್ ಮತ್ತು ಆಶೀರ್ವಾದಗಳು ಸಂತೃಪ್ತಿ ಎಲ್ಲವನ್ನು ಹೊತ್ತುಕೊಂಡು ದೇವ ನದಿಯು ಈಗ ಆಲಯದಿಂದ ಹೊರಡುತ್ತದೆ. ಎಲ್ಲಿಗೆ ನೇರಾಗಿ ಹೊರಡುತ್ತದೆ? ಎಲ್ಲಿ ಬೇಸರದಲ್ಲಿ, ಒಂದು ಒಣನೆಲದಂದೆ, ಒಂದು ಆರಾಧನೆ ಇಲ್ಲವೇ, ಪ್ರಾರ್ಥನೆ ಇಲ್ಲವೇ, ಭಾನುವಾರ ಹಿಂಗಾಗಿತ್ತಲ್ಲವೇ, ಅವರ ಮನೆಗೆ ನೇರಾಗಿ, ಆ ನೆಲಕ್ಕೆ ನೇರಾಗಿ ಅದು ಹರಿದು ಬರುತ್ತದೆ, ಸುರಿದು ಬರುತ್ತದೆ, ಹುಡುಕಿ ಬರುತ್ತದೆ. ಬಂದು ಫಸ್ಟು ಎಲ್ಲಿ ಮುಟ್ಟುತ್ತದೆ ನೀವು ನೋಡುವಾಗ, ಆಲಯದಿಂದ ಹೊರಟು ಫಸ್ಟು ಅದು ಆ ಯಜ್ಞವೇದಿಯನ್ನು ಮುಟ್ಟಿ ಬರ್ತದೆ ಎಂಬ. ಹೌದು, ನಮ್ಮ ಮನೆಯಲ್ಲಿ ಒಂದು ಯಜ್ಞವೇದಿ ನಮ್ಮ ಹೃದಯವೇ, ನಮ್ಮ ಹಲ್ಲಲ್ಲೂಯ್ಯ, ನಮ್ಮ ಹೃದಯವನ್ನು ಮುಟ್ಟಿ ಅಲ್ಲಿಂದ ಹರಿದು ನಮ್ಮ ದೇಹವು ಎಂಬ ಆಲಯವೆಲ್ಲ ತುಂಬಿಸಿ ಅಲ್ಲಿಂದ ಹರಿದು ನಾವು ವಾಸ ಮಾಡುವ ಮನೆ ಪೂರ್ತಿ ಆರಾಧನೆಯ ಸ್ಥಳದಂತೆ ತುಂಬಿಸಿ ಬಿಡುತ್ತದೆ. ಪ್ರಿಯರೇ, ಒಂದು ವಿಷಯ ಹೇಳ್ತೇನೆ, ಹೊರಟು ಬಂದದು ದೇವರ ಪ್ರೀತಿಯು ಎಂಬುದಾಗಿ. ಈ ದೇವರ ಪ್ರೀತಿಯು ಹೊರಟು ಹೋಗಿ ನಮ್ಮ ಮನೆ ಹುಡುಕಿ ನಮ್ಮೊಳಗೆ ಪ್ರವೇಶಿಸಿದ ಕಾರಣ, ಅದು ಪ್ರವೇಶಿಸಿತ್ತು ಎಂಬುದಕ್ಕೆ ಅರ್ಥ ಆಧಾರ ಏನಂದರೆ, ಅದು ಬರುವಾಗ ಆರಾಧನೆಯ ಅನುಭವಗಳೆಲ್ಲವೂ, ಗೀತೆಯು ಹಾಡುವುದು, ಸಂಕೀರ್ತನವು, ಸಾಕ್ಷಿಯು, ಉಪವಾಸವು ಮತ್ತು ಬೈಬಲು ಎಲ್ಲವೂ ಹೊತ್ತುಕೊಂಡು ಬಂದುಬಿಟ್ಟಿದೆ ಎಲ್ಲ. ಯಾಕಂದರೆ ಭಾನುವಾರ ಅಲ್ಲೇ ಇಲ್ಲ, ಇಲ್ಲಿ ಮನೆಗೆ ತಂದಿರುವುದು ಯಾವುದು? ದೇವರ ಪ್ರೀತಿಯು. ಈ ದೇವರ ಪ್ರೀತಿಯು ಹಾಗೆ ತಂದಿರುವ ಕಾರಣ ಅದನ್ನು ನೋಡಿದಾಗ ಅದಕ್ಕೆ ರೆಸ್ಪಾನ್ಸ್ ಕೊಡುವುದು ಏನು? ಸ್ತೋತ್ರ. ಆಮೇಲೆ ನಾವು ದೇವರ ಮೇಲೆ ಪ್ರೀತಿಸುವುದು ಅಲ್ಲಿ ರೆಸ್ಪಾನ್ಸ್ ಆಗಿ ಸಿಗುತ್ತದೆ, ಆಟೋಮೆಟಿಕ್ ಆಗಿ ಬರುತ್ತದೆ. ಇದನ್ನು ಮಾಡುವುದು ಪವಿತ್ರಾತ್ಮನು. ಇಲ್ಲಿಂದ ದೇವರ ಪ್ರೀತಿ ಎಂಬ ನದಿಯು ಹರಿದು ನಮ್ಮನೆಗೆ ಬಂದಿತ್ತು. ಹೂ, ನಮ್ಮನೆಯಿಂದ ಹಲಲುಯ ದೇವರ ಮೇಲೆ ಪ್ರೀತಿ ಎಂಬುದು ಪವಿತ್ರಾತ್ಮನಿಂದ ಪ್ರಾರಂಭವಾಗಿದೆ. ಸೊ ದೇವರ ನದಿಯು ಹೊರಟು ಬರುವುದು ಕೃಪೆ ಎಂಬುದಾಗಿ ನಾನು ಹೆಸರಾಗ್ತೀನಿ. ನಮ್ಮಿಂದ ಹೊರಟು ದೇವರ ಕಡೆಗೆ ತಿರುಗಿ ಬರುವುದು ನಂಬಿಕೆ, ಫೈತ್ ಎಂಬುದಾಗಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸೊ ಗ್ರೇಸ್ ಆ್ಯಂಡ್ ಫೈತ್, ಕೃಪೆ ಮತ್ತು ನಂಬಿಕೆ, ಈ ಎರಡೂ ಒಂದು ಕಡೆ ಸೇರುವುದು ಯೇಸು ಕ್ರಿಸ್ತನೊಳಗೆ. ಆದ ಕಾರಣದಿಂದಲೇ ಈ ನದಿಯು ಹೊರಟಿರುವುದು ಆಲಯದ ಬಾಗಿಲಿನ ಕೆಳಗಿಂದ. ಬಾಗಿಲು ಬೇರೆ ಯಾರು ಇಲ್ಲ, ಯೇಸು ಕ್ರಿಸ್ತನೇ. ಆಮೇನ್ ಹೇಳ್ರಿ. ಸೊ ಈ ಯೇಸು ಕ್ರಿಸ್ತನ್ ಎಂಬ ಬಾಗಿಲು ಒಳಗೆ ಹೊರಟಿ ದೈವೀಗ ಪ್ರೀತಿ ಹೋಗಿ ಪವಿತ್ರಾತ್ಮನ ಕ್ರಿಯೆ ನಡೆಸಿ ಆ ಪ್ರಭ ಸಭೆಯ ಅನುಭವಗಳು ಮನೆ ಒಳಗೆ ತುಂಬಿಸಿ ಓ ಹಲ್ಲಲ್ಲೂಯ ಆರಂಭವಾಗುತ್ತದೆ ಉಜ್ಜೀವ, ಆರಂಭವಾಗುತ್ತದೆ ಪ್ರಾರ್ಥನೆ, ಆರಂಭವಾಗುತ್ತದೆ ಆ ನೀರಿನ ಅನುಭವ. ಇದರಿಂದ ಏನಾಗಿತ್ತು? ಈಗ ಒಣನೆಲದಂದೇ ಇದ್ದಂಥ ಫ್ಯಾಮಿಲಿ ಒಳಗೆ ಒಂದು ಉಜ್ಜೀವನ ಉಂಟಾಗುತ್ತದೆ, ಕ್ರಿಯೆ ನಡೆಸ್ತದೆ, ಆ ಫೈತ್ ಕ್ರಿಯೆ ನಡೆಸ್ತದೆ. ಆ ಗ್ರೇಸನ್ನು ನೋಡಿಕೊಂಡು ಹೇಗೆ ಸ್ತೋತ್ರ, ಇವರೊಳಗೆ ಒಂದು ಚಿಂತೆ ಬರ್ತದೆ. ಹೌದು, ಯಾವ ಕೊರೋನಾ ಬರಲಿ, ಯಾವ COVID-19 ಬರಲಿ, ಆದರೆ ಇದರ ಮಧ್ಯದಲ್ಲಿನೂ ದೇವರಾದ ಕರ್ತನು ನಮಗಾಗಿ ಕ್ರಿಯೆ ನಡೆಸುವ ದೇವರಾಗಿದ್ದಾನೆ, ನನಗಾಗಿ, ನನ್ನ ಕುಟುಂಬಕ್ಕಾಗಿ ಎಂಬುದಾಗಿ ಒಂದು ಧೈರ್ಯ ಉಂಟಾಗುತ್ತದೆ, ನಂಬಿಕೆ. ಎರಡನೇದಾಗಿ ನಮಗಾಗಿ ದೇವರು ಕ್ರಿಯೆ ಮಾಡುವಾಗ ಯಾವುದು ಯಾವನು ಅದನ್ನು ಅಡ್ಡಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದು ಇನ್ನೂ ಒಂದು ಭರವಸೆ ಬರುತ್ತದೆ. ಮೂರನೇದಾಗಿ ಸ್ತೋತ್ರ, ದೇವರು ಏನು ಮಾಡುವುದಾದರೇನು ಅದು ಒಳ್ಳೆಯದಕ್ಕನ್ನೇ ಮಾಡುತ್ತಾನೆ ಎಂಬುದಾಗಿ ಇನ್ನೂ ಒಂದು ಗಟ್ಟಿಯಾದ ದೃಢ ಧೈರ್ಯ ಬರುತ್ತದೆ. ಇವುಗಳೆಲ್ಲ ಆ ನದಿ ಸುರಿಯಕ್ಕೆ ಪ್ರಾರಂಭಿಸಿದ ಮೇಲೆ ಉಂಟಾಗುವಂಥ ಕಾರ್ಯಗಳು. ಯಾಕಂದರೆ ಯೋಬನು 42:2 ವಚನದಲ್ಲಿ ಹೀಗೆ ಹೇಳುತ್ತಾನೆ, ನೀನು ಸಕಲ ಕಾರ್ಯಗಳನ್ನು ನಡೆಸ ಬಲ್ಲೆನೆಂತಲೂ ಯಾವ ಸಂಕಲ್ಪವನ್ನು ನಿನಗೆ ಅಸಾಧ್ಯವಿಲ್ಲವೆಂದಲೂ ತಿಳಿದುಕೊಂಡೇ ಇದ್ದೇನೆ ಎಂಬುದು. ಹೌದು, ಈ ಒಂದು ಅನುಭವ ನಾವು ತಿಳಿದುಕೊಂಡವರಾಗಿ ಆ ಮನೆಯೊಳಗೆ ನಮ್ಮ ಹೃದಯದಲ್ಲಿ ಒಂದು ಭರವಸೆ ಸಿಕ್ಬಿಟ್ಟಿದ್ದು. ನಾನು ಇನ್ನು ಕೂತ್ಕೊಳ್ಳೋ ವ್ಯಕ್ತಿಯಲ್ಲ, ನಾನು ಸುಮ್ಮನೆ ಯೋಚಿಸಿಕೊಂಡಿರುವುದಲ್ಲ, ನಾನು ಅದು
ಅದು ಇದು ಎಂಬ ಚಿಂತೆ ಮಾಡುವನಲ್ಲ ನನ್ನೊಳಗೆ ಆಲಯದಲ್ಲಿ ಇದ್ದಂಥ ಅನುಭವ ನನ್ನ ಮಣಕಾಲಲ್ಲಿದೆ ನನ್ನ ಕೈಗಳಲ್ಲಿದೆ ನನ್ನ ಗೀತೆ ಪುಸ್ತಕದಲ್ಲಿ ಇದೆ ನನ್ನ ಮನೆಯಲ್ಲಿ ಇದೆ ನನ್ನ ಅಭಿಷೇಕದಲ್ಲಿ ಇದೆ ಪ್ರಾರಂಭ ನೀರು ಬುಗ್ಗೆಯಂತೆ ಮೇಲಕ್ಕೆ 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 ನೀರಿನ ಆಳಕ್ಕೆ 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 ಇದು ಆಗುವಾಗ ಆಲಯದಲ್ಲಿ ಸ್ವಾಮಿ ಕೊಟ್ಟನು ನೋಡಿ ಬಲನು ಕೊಡುವಂಥ ಜೀವಿತ ಮತ್ತು ಹಲಲುಯ ಉಪಯೋಗಪಡುವಂಥ ಜೀವಿತ ಆ ಅನುಕೂಲತೆಗಳಲ್ಲೂ ಸ್ವಾಮಿ ಕೊಡೋಕ್ಕೆ ಈ ಮನೆಯಲ್ಲಿ ಕೊಡೋದಕ್ಕೆ ಪ್ರಾರಂಭವಾಗುತ್ತದೆ. ಯಾವ ಕೊರೋನಾ ಯಾವ ಸ್ಯಾಡ್ ಯಾವ ದುಃಖವು ಯಾವುದು ಬರಲಿ ಯಾವ ಆಮೇಲೆ ಬೀರು ಗಾಳಿ ಬರುವುದಾದ್ರೇನು ನನ್ನ ಮನೆ ನಾನು ಆತ್ಮೀಕ ವ್ಯಕ್ತಿಯು ನಾನು ಸೋದ್ದು ಹೋಗೋದಲ್ಲ ಬೇಸರ ಕೊಡೋದಲ್ಲ ಯೋಚಿಸಿಕೊಂಡು ಇರುವುದಲ್ಲ ಇದರಲ್ಲಿ ಈ ಒಂದು ನಂಬಿಕೆಯಿಂದ ನಾನು ಮುಂದೆ ಬರುವೆ ಎಂಬ ಒಂದು ಉಜ್ಜೀವನ ಉಂಟಾಗುತ್ತದೆ. ಆಮೇನ್ ಹೇಳ್ತೀರಾ? ಜೋರಾ ಆಮೇನ್ ಹೇಳ್ತೀರಾ? ಹಲ್ಲೆಲೂಯ. ಅದು ಮಾತ್ರವಲ್ಲ, ಇನ್ನೂ ಇದು ಏನು ಹೇಳುತ್ತದೆ ಅಂದರೆ ಇನ್ನೊಂದು ನಂಬಿಕೆ ಕೊಡ್ತದೆ. ಏನಂದರೆ ಸ್ತೋತ್ರ, ಇವುಗಳೆಲ್ಲ ನಡೆಯುವಾಗಲೂ ಇಡೀ ಲೋಕವು ಆಳ್ವಿಕೆ ಮಾಡುವ ಕಂಟ್ರೋಲ್ ನನ್ನ ದೇವರ ಕೈಯಲ್ಲಿ ಮಾತ್ರವೇ ಇದೆ. ಆತನು ಸತ್ಯದಿಂದಲೂ ಆಮೇಲೆ ಕೃಪೆಯಿಂದಲೂ ಈ ಲೋಕವನ್ನೇ ಆಳ್ವಿಕೆ ಮಾಡುತ್ತಾನೆ, ಕಂಟ್ರೋಲ್ ಮಾಡುತ್ತಾನೆ ಎಂಬ ನಂಬಿಕೆ ಇನ್ನೂ ಗಟ್ಟಿಯಾಗಿ ನಮ್ಮೊಳಗೆ ಉಂಟಾಗುತ್ತದೆ. ಹಲ್ಲೆಲೂಯ. ಆದ ಕಾರಣ ಇನ್ನೂ ನಮಗೆ ಧೈರ್ಯ ಬರುತ್ತದೆ. ಈಗ ಏನಾಗುತ್ತದೆ ಗೊತ್ತಾ? ಹಲ್ಲೆಲೂಯ. ನಾವು ಕೂತುಕೊಂಡಿರುವ ನಾವು, ಸ್ವಲ್ಪ ಮಲಗಿ ನಿದ್ರೆಯಿಂದ ಇರುವ ನಾವು ಎದ್ದಳುತ್ತೇವೆ, ಹೆಜ್ಜೆ ಮುಂದೆ ಇಡುತ್ತೇವೆ, ಕೂತ್ಕೊಳ್ಳುತ್ತೇವೆ, ಮಕ್ಕಳನ್ನ ಸೇರಿಸ್ತೇವೆ, ಫ್ಯಾಮಿಲಿಯಾಗಿ ಕೊಡ್ತೇವೆ, ಬೈಬಿಳ್ ಬಂದ್ಬಿಡುತ್ತದೆ, ಗೀತೆ ಬಂದ್ಬಿಡುತ್ತದೆ, ಆಮೇನ್ ಉಪವಾಸ ಬಂದ್ಬಿಡುತ್ತದೆ, ಆಮೇನ್ ಅನ್ಯ ಭಾಷೆ ಬಂದ್ಬಿಡುತ್ತದೆ, ಆಮೇನ್ ಜೋರಾಗಿ ಹಾಡು ಎಲ್ಲ ಬಂದ್ಬಿಡುತ್ತದೆ. ಆಳ 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 ಮೇಲೆ ಮೇಲೆ ನೀರು ಆಮೇನ್ ಆಶೀರ್ವಾದ ಧೈರ್ಯ. ಸರ್, ನಾನು ಅಂತ್ಯವಾಗಿ ಬರ್ತೇನೆ. ಒಂದು ನೋಡುವುದಾದರೆ ಈ ನೀರು ಇನ್ನೂ ಹೆಚ್ಚಾಗಿ ನದಿಯಂತೆ ಸುರಿದು ಸಮುದ್ರದ ನೀರಿನಂತೆ ಆಗಿ ಹೀಗೆ ಏನಾಗುತ್ತದೆ ಗೊತ್ತಾ? ಅಲ್ಲಿ ನಾವು ನೋಡುತ್ತೇವೆ. ಕೊನೆಯದಾಗಿ ನೋಡುವಾಗ ಎಲ್ಲಿ ನೋಡುವುದಾದ್ರೇನು ಆ ಒಣನೆಲದಲ್ಲಿ ಅನೇಕ ವೃಕ್ಷಗಳು, ಎಲ್ಲಿ ನೋಡುವುದಾದ್ರೇನು ಜೀವ ಜಲದ ಪ್ರಾಣಿಗಳು, ಎಲ್ಲಿನೂ ಮೀನು ಹಿಡಿಯುವವರು ಮೀನುಗಳು. ಅದು ಮಾತ್ರವಲ್ಲ, ಈ ಅನೇಕ ವೃಕ್ಷಗಳ ಹಣ್ಣುಗಳು ನಮಗೆ ಆಹಾರ ಭೋಜನ ಕೊಡುವುದು, ಪೋಷಾಕು ಕೊಡುವುದು. ಅದನ್ನು ಎಲೆಗಳು ನಮಗೆ ಔಷಧವಾಗಿರುವುದು, ಔಷಧಿಯಾಗಿರುವುದು. ಸೊ ಇಲ್ಲಿ ನಾವು ನೋಡುತ್ತೇವೆ ಸ್ತೋತ್ರ, ಜೀವನ ಆಮೇನ್ ಆರೋಗ್ಯ, ಇದು ಎರಡು ಆಂಗ್ಲ ಭಾಷೆಯಲ್ಲಿ ಕೊಡಲ್ಪಡುತ್ತದೆ. ಪ್ರೊಡ್ಯೂಸ್ಡ್ ಲಶ್ ವೆಜಿಟೇರಿಯನ್ ಆ್ಯಂಡ್ ಹೀಲಿಂಗ್ಸ್. ಏರಾಳವಾದ ನಮ್ಮ ಆರೋಗ್ಯವು, ಏರಾಳವಾದ ನಮ್ಮ ಆಶೀರ್ವಾದಗಳು ನಮ್ಮ ಸ್ಪಿರಿಚುವಲ್ಗೆ, ನಮ್ಮ ಆಮೇನ್ ನಮ್ಮ ಫಿನಾನ್ಸ್ಗೆ, ಹಾಲೆಲುಯ್ಯ ನಮ್ಮ ಮನೆಗೆ, ಹಾಲೆಲುಯ್ಯ ನಮ್ಮ ಫ್ಯೂಚರ್ಗೆ, ಹಾಲೆಲುಯ್ಯ ನಮ್ಮ ಆಮೇನ್ ನಮ್ಮ ಸೇವೆ, ಎಲ್ಲ ರೀತಿಯಾದ ಆಶೀರ್ವಾದ ಅನುಕೂಲತೆಗಳ ಸಾಗಲವು ಅನೇಕ ರೀತಿಯಲ್ಲಿ ಬೆಳೆದು ಸಮೃದ್ಧಿಯಾಗಿ ಗ್ರೀನಿಶ್ ಆಗಿ ತುಂಬಿಕೊಂಡ್ಬಿಟ್ಟಿದೆ. ಇನ್ನು ಒಂದು ವಿಷಯ ಹೇಳಲ್ಲ, ಈ ನೀರಿನ ಆಳ ಆಳ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು ಆಧಾರ, ಭಾನುವಾರ ಸಭೆಯಲ್ಲಿ ಆರಾಧನೆ ಮಾಡಿದ್ದೇವೆ ಸ್ತೋತ್ರ. ಆರಾಧನೆ ಮಾಡುವಾಗ ಸ್ತೋತ್ರ ನಮಗೆ ಟೈಮ್ ಕಂಟ್ರೋಲ್ ಇರ್ತದೆ ಅಲ್ವೇ? ಹೌದು. ಫಸ್ಟ್ ಸರ್ವಿಸ್ ಮುಗಿಸಿದ ಕೂಡಲೇ ಟಟ್ ಅಂತ ಓಡಬೇಕು, ಎರಡನೇ ಸರ್ವಿಸ್ ಬಂದ್ಬಿಡ್ತಾರೆ. ಒಂದು ಎರಡನೇದಾಗಿ ಭಾನುವಾರ ಬೆಳಗ್ಗೆ ಇಲ್ಲಾಂದರೆ ಸಾಯಂಕಾಲ ಆರಾಧನೆ ಬಿಟ್ಟರೆ ಮುಗಿದೋಯ್ತು. ಮಧ್ಯದಲ್ಲಿ ಬೈಬಲ್ ಸ್ಟಡಿ, ಉಪವಾಸ, ಪ್ರಾರ್ಥನೆ, ಆದರೆ ಸ್ವಲ್ಪ ಹೊತ್ತು ಆರಾಧಿಸೋಣ ಎಂಬ ಬೈಬಲ್ ಚರ್ಚಲ್ಲಿ ಒಂದಿನ ಹೋಗಿ ಆಗುತ್ತೆ ಇಲ್ಲ. ಅಲ್ಲಿ ಲಿಮಿಟೆಡ್, ಅಲ್ಲಿ ಕಂಟ್ರೋಲ್, ಅಲ್ಲಿ ಸ್ಟಾಪ್, ಅದು ಬಿಟ್ಟರೆ ಅಲ್ಲಿ ಇಲ್ಲ, ಎಲ್ಲ ಲಿಮಿಟೆಡ್. ಆದರೆ ಇಲ್ಲಿ ನಾವು ನೋಡುವಾಗ ಸ್ತೋತ್ರ, ನೋ ಟೈಮ್ ಲಿಮಿಟ್, ನೋ ಗೀತೆಗಳ ಲಿಮಿಟ್, ನೋ ಸತ್ಯವೇದ ಲಿಮಿಟ್, ನೋ ಪ್ರಾರ್ಥನೆ ಲಿಮಿಟ್. ಭಾನುವಾರ ಬೆಳಗ್ಗೆ ಮಾಡಿ, ಭಾನುವಾರ ಮಧ್ಯಾಹ್ನ ಮಾಡಿ, ಮಧ್ಯರಾತ್ರಿ ಮಾಡಿ, ಯಾವ ಸಮಯವಲ್ಲೂ ಮಾಡಿ. ಲಾಕ್ಡೌನ್ ದೇವರು ನಮಗೆ ಕೊಟ್ಟಂತ ಒಳ್ಳೆಯ ಒಂದು ಉನ್ನತ ವಿಶೇಷದ ಒಂದು ಶ್ರೇಷ್ಠವಾದ ಆಲೋಚನೆ. ಯಾರ್ಯಾರು ಕೈ ತಟ್ಟಕ್ಕಿದ್ದೀರಾ? ಹಲ್ಲಲ್ಲೂಯ ಹಲ್ಲಲ್ಲೂಯ. ನಾವು ಸೋತು ಹೋಗಿ ಬೇಸರದಲ್ಲಿ ಯೋಚನೆಯಿಂದ ಇರುವುದಕ್ಕೆ ಅಲ್ಲ, ಅದಕ್ಕಿಂತ ನೆಕ್ಸ್ಟ್ ತೀರ್ಮಾನ ತಗೊಂಡು ನಾವು ಮಾಡಿ ಆಳದಲ್ಲಿ ಹೇಳಬೇಕಾದಂಥ ಜನರು ನೀವು ನಾನು ಪ್ರಿಯರೇ.
ಸ್ತೋತ್ರ ಹಲ್ಲೆಲೂಯ. ಒಂದು ಸಂಭವ ಹೇಳಿ ನಾನು ಬೇಗ ಮುಗಿಸ್ತೇನೆ. ನಾನು ಡೆಕ್ಕಾನ್ ಹೆರಾಲ್ಡ್ ಪೇಪರ್ನಲ್ಲಿ ನೋಡಿದಂಥ ಒಂದು ಕಾರ್ಟೂನ್ ಪಿಕ್ಚರ್, ಒಂದು ಕೊರೋನಾ ವೈರಸ್ ಒಂದು ಇದೆ, ಅದನ್ನು ಎದುರಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಈ ಕೊರೋನಾ ವೈರಸ್ ಆ ವ್ಯಕ್ತಿಯನ್ನು ನೋಡಿ ಹೇಳ್ತದೆ, ನೋಡಿ ನಾನು ಮಾಡಿದ ಒಂದು ದೊಡ್ಡ ಕಾರ್ಯ ಏನು ಗೊತ್ತಾ, ಸಾಧನೆ ಮಾಡಿಬಿಟ್ಟೆ. ಯಾಕಂದರೆ ಈ ಕ್ರೈಸ್ತರ ಸಭೆಗಳೆಲ್ಲ ಭಾನುವಾರ ಆರಾಧನೆ ನಡೆದಂತೆ ನಾನು ಮುಚ್ಚಿಬಿಟ್ಟೆ. ಆಯಿತು, ನಾಲ್ಕು ವಾರದ ಮೇಲೆ ಆಯಿತು. ಎಷ್ಟು ಖುಷಿಯಾಗಿದೆ ಗೊತ್ತಾ? ಅದನ್ನು ಹೇಳಿದ ಆ ವ್ಯಕ್ತಿ, ಏ ಕೊರೋನಾ ವೈರಸ್ ಫೂಲಿಶ್, ನೀನು ಬುದ್ಧಿ ಇಲ್ಲದವನು, ಯಾಕಂದರೆ ನೀನು ಒಂದು ಭಾನುವಾರ ಚರ್ಚಿನ ಬಾಗಿಲು ಮುಚ್ಚಿ ಆರಾಧನೆ ನಿನ್ನ ಮುಗಿಸಿ ನಿಂತೋಗೊಂದೆ ಮಾಡಿದ. ಆದರೆ ಅದಕ್ಕೆ ಬಲನಾಗಿ ಎಷ್ಟು ಮನೆಗಳಲ್ಲಿ, ಓಹೋ ಎಷ್ಟು ಮನೆಗಳಲ್ಲಿ, ನಾಲ್ಕು ದಿಕ್ಕಿನಲ್ಲಿ ಕ್ರೈಸ್ತ ಮನೆಗಳಲ್ಲಿ, ಅಲ್ಲಿ ಆಳವು, ಅಲ್ಲಿ ನದಿಯು, ಅಲ್ಲಿ ತಣ್ಣೀರು, ಅಲ್ಲಿ ಸಮುದ್ರವು, ಅಲ್ಲಿ ಆರಾಧನೆಯು ಪ್ರಾರಂಭವಾಗ್ಬಿಟ್ಟಿದೆ. ಯಾರು ಅದನ್ನು ಅಡ್ಡೆ ಮಾಡಕ್ಕೆ ಆಗ್ತಾ ಇಲ್ಲ. ಆಶೀರ್ವಾದವೇ ಆಶೀರ್ವಾದ ಎಂಬುದಾಗಿ. ವಾಟ್ ಅ ಗ್ರೇಟ್ ವಂಡರ್ಫುಲ್ ಥಾಟ್ ದಟ್. ಅದು ಎಷ್ಟು ಒಂದು ವಿಶೇಷವಾದಂಥ ಒಂದು ಚಿಂತೆ ನೋಡ್ರಿ ಪ್ರಿಯರೇ. ನಾನು ಒಂದು ವಿಷಯ ಹೇಳಕ್ಕೆ ಅರ್ಥ, ನಾನು ಕೊನೆಗೆ ಬಂದ್ಬಿಟ್ಟೆ. ಆಮೇಲೆ ಅನೇಕ ಕುಟುಂಬಗಳಲ್ಲಿ ಈ ಲಾಕ್ಡೌನ್ ಸಮಯದಲ್ಲಿ ನೀವು ಮಲಗಿದ ಜನರಾಗಿ ಅಲ್ಲ, ನೀವು ಯೋಚಿಸಿದ ಜನರಾಗಿ ಇಲ್ಲದೆ ದೇವರ ಒತ್ತಾಸೆಯಿಂದ ಅನೇಕರು ನೀವು ಆಳಕ್ಕೆ ಇಳಿದವರಾಗಿದ್ದೀರಾ. ಒಂದು ಫ್ಯಾಮಿಲಿಯಿಂದ ನನಗೆ ಒಂದು ಫೋನ್ ಬಂದಿತ್ತು, ಪಾಸ್ಟರ್ ಈಗ ಇದು ಸ್ಟಾರ್ಟ್ ಆಗಿದ ನಂತರ ಡೈಲಿ 2 ಗಂಟೆಯ ಸಮಯ ನಾನು, ನನ್ನ ಪತ್ನಿ, ನನ್ನ ಮಗು ಕೂತ್ಕೊಂಡು ಬಿಡ್ತೇವೆ, ಚೆನ್ನಾಗಿ ಪ್ರೇಯರ್ ಮಾಡ್ತೇವೆ, ಫ್ರೀಯಾಗಿ ಟೈಮ್ ಸಿಗ್ತದೆ, ಆಳದಲ್ಲಿ ನಾವು ಇಳಿತೇವೆ, ಆಶೀರ್ವಾದವನ್ನು ನಾವು ದೂರ ದೃಷ್ಟಿಸಿ ನೋಡ್ತಾ ಇದ್ದೀವಿ ಎಂಬುದಾಗಿ. ನಾನು ಅವ್ರಿಗೋಸ್ಕರ ಸ್ತೋತ್ರ ಅಂತ ಹೇಳಿಬಿಟ್ಟು ದೇವರಲ್ಲಿ ಕಣ್ಣೀರಿಂದ ನಾನು ಹೃದಯಜ್ಞತೆಯನ್ನು ಸಾರದೆ, ಸ್ವಾಮಿ ನನಗೆ ಕೊಟ್ಟಂತ ಈ ರೀತಿಯಾದ ಕುಟುಂಬಕ್ಕಾಗಿ ಸ್ತೋತ್ರ. ಇನ್ನೊಂದು ಕುಟುಂಬದಿಂದ ನನಗೆ ಒಂದು ಸುದ್ದಿ ಬಂದಿತ್ತು, ಏನಂದರೆ ಸ್ತೋತ್ರ ಬೇರೆ ಒಬ್ಬರ ಮುಖಾಂತರವಾಗಿ ಅವ ಸ್ತೋತ್ರ ಒಂದು ನಮ್ಮ ಮನೆಯ ಹುಡುಗಿಗೆ, ಒಂದು ಯಮ್ಮನ ಪ್ರಾಯದ ಮಗಳಿಗೆ ಪವಿತ್ರಾತ್ಮನು ಹೀಗೆ ಮಾತಾಡಿದ್ದಾನೆ, ಏನಂದರೆ, ಮಗು ನೀನು ಈ ಲಾಕ್ಡೌನ್ ಟೈಮಲ್ಲಿ ನೀನು ಏನು ಮಾಡ್ತಾ ಇದೆಯಾ? ಪರವಾಗಿಲ್ಲ, ನಾನು ಪ್ರೇಯರ್ ಹಂಗೆ ಹಂಗಿದ್ದೇನೆ. ಏನು ಪ್ರೇಯರ್ ಮಾಡುತ್ತೀಯಾ? ನಾನು ಒಂದು ವಿಷಯ ಹೇಳ್ತಾ ಇದ್ದೇನೆ ಮಗು, ನಿಮ್ಮನ್ನು ನಿಮ್ಮ ತಂದೆ ತಾಯಿನ ಕಾಲದಿಂದಲೇ ಮತ್ತು ನೀವು ಹುಟ್ಟಿದ ಕಾಲದಿಂದ ಈ ಯಮ್ಮನ ಪ್ರಾಯದವರೇ ನಿಮ್ಮನ್ನು ಆತ್ಮೀಗ ಪೋಷಾಕನ್ನು ಕೊಟ್ಟು ವಾಕ್ಯವನ್ನು ತಿಳಿಸಿಕೊಟ್ಟು ಆತ್ಮೀಗದಲ್ಲಿ ಬೆಳೆಸಿದ ನಿನ್ನ ಸೇವಕನು. ಹೌದು, ಆ ಸೇವಕರಿಗೋಸ್ಕರ ನೀವು ಏನು ಪ್ರೇಯರ್ ಮಾಡ್ತೀಯಾ? ಏನು ಮಾಡಿ? ಹೌದು, ನಾನು ಏನು ಪ್ರೇಯರ್ ಮಾಡಿದ್ಯಾ? ಒಂದು ನಿಮಿಷನ ಸ್ತೋತ್ರ, 10 ನಿಮಿಷನ, ಒಂದು ದಿನಾನ ಸ್ತೋತ್ರ? ಎಷ್ಟು ನೀವು ಪ್ರೇಯರ್ ಮಾಡಬೇಕು, ಎಷ್ಟು ಅವರನ್ನು ಪ್ರಾರ್ಥನೆಯಲ್ಲಿ ಸಹಾಯ ಮಾಡಬೇಕು, ಒತ್ತಾಸೆಯನ್ನು ನೀಡಬೇಕು, ಅದು ನಿನ್ನ ಎಷ್ಟು ದೊಡ್ಡ ಜವಾಬ್ದಾರಿ ಎಂಬುದಾ ಹೇಳಿದ ಕೂಡಲೇ ಅವರಿಗೆ, ಆ ಮಗಳಿಗೆ ಒಂಥರ ಭಯ ಸ್ಟಾರ್ಟ್ ಆಗಿಬಿಟ್ಟಿದ್ದು. ಯಾಕಂದರೆ ಪವಿತ್ರಾತ್ಮನ ಮಾತನಾಡ್ತಾನೆ. ಸೊ ಪವಿತ್ರಾತ್ಮನ ಹೀಗೆ ಕೇಳ್ದ, ನೋಡಿ, ಪ್ರಥಮ ಮಂತ್ರಿಯವರು ಇಂಡಿಯಾ ದೇಶಕ್ಕೋಸ್ಕರ ಅವರು 9ನೇ ತಾರೀಕು 9 ನಿಮಿಷಗಳು ಎಂಬ ಒಂದು ಆಜ್ಞೆಯನ್ನು ಆಜ್ಞಾಪಿಸಿದನು. ಆದರೆ ಎಲ್ಲರೂ ಒಪ್ಕೊಂಡ್ರು, ಓಕೆ ರೈಟ್. ಆದರೆ ನಿನ್ನ ಮನಸ್ಸಿನಲ್ಲಿ ಆ ಒಂದು ಚಿಂತೆ, ನಿನ್ನ ಸೇವೆಗೆ, ಸೇವಕನಿಗಾಗಿ, ನಿನ್ನ ಸಭೆಗಾಗಿ ಏನು ಮಾಡಬೇಕೆಂಬುದಾಗಿ ಒಂದು ಯೋಚನೆ ಬರ್ತಾ ಇಲ್ಲವಾ? ನೀನು ಉಪವಾಸದಲ್ಲಿ ಕೂತುಕೊಂಡು ನಿನ್ನ ಸೇವಕನ ಆರೋಗ್ಯಕ್ಕೋಸ್ಕರ, ಅವರಲ್ಲಿ ಕೃಪೆಯನ್ನು ಸುರಿಸಬೇಕಾಗಿ, ಅವರ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಳಬೇಕು, ಅವರ ಮಕ್ಕಳು ಚೆನ್ನಾಗಿರಬೇಕೋಸ್ಕರ ನೀವು ಎಷ್ಟು ದಿನ ಉಪವಾಸ ತಗೊಳ್ಳುವಂತಿದೆಯಾ ಮಗಳೇ? ಆ ಮಗಳು ಹೀಗೆ ತಲೆ ಬಗ್ಗಿಸಿಕೊಂಡು 9 ದಿನ ಉಪವಾಸದಲ್ಲಿ ಆ ಮಗಳಿದ್ದಳು. ದೇವರು ಸಹಾಯ ಮಾಡಿದನು, 9 ದಿನ ಉಪವಾಸವನ್ನು ಚೆನ್ನಾಗಿ ತೃಪ್ತಿಯಿಂದ ಮುಗಿಸಿದಳು. ಅದ್ಭುತವೇ, ಆಶ್ಚರ್ಯವೇ. ಈಗಲೂ ನಾನು ಈ ಸುದ್ದಿ ಕೇಳಿದ ಕೂಡಲೇ ನಾನು ದೇವರಿಗೆ ಮನಕಾರಿಟ್ಟು ಸ್ತೋತ್ರ ಮಾಡಿ ಕಣ್ಣೀರಿಂದ ನಾನು ಆರಾಧನೆ ಸಲ್ಲಿಸಿದೆ. ದೇವರೇ, ಈ ರೀತಿಯಾದ ಕುಟುಂಬಗಳು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವುಗಳು ನನ್ನ ಕಿವಿಯಲ್ಲಿ ಬಂದಿತ್ತು, ಆದರೆ ಕಿವಿಯಲ್ಲಿ ಬರದೆ ಅನೇಕ ಕುಟುಂಬದಲ್ಲಿ ನೀವು ಆಳಕ್ಕೆ ಹೋಗ್ಬಿಟ್ಟಿದ್ದೀರಾ, ಆಳದಲ್ಲಿ ಇಳಿದ್ಬಿಟ್ಟಿದ್ದೀರಾ. ಒಂದು ನಾನು ವಿಷಯ ಹೇಳ್ತಾ ಇದ್ದೀನಿ ಪ್ರಿಯರೇ, ಸತ್ಯ ಸತ್ಯವೇ, ದೇವರ ವಾಗ್ದಾನ ವಾಗ್ದಾನವೇ. ಓ ಆಮೇನ್ ಆಮೇನ್. ದೇವರ ವಾಕ್ಯವೇ ಆಲಯದಲ್ಲಿ ಉಂಟಾಗಿದಂಥ ಆಳವಾದ ಅನುಭವಗಳು ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯಕ್ತಿಗ ಕಾರ್ಯ ವಿಜಯದಲ್ಲಿ ನೀವು ಪ್ರಾರಂಭಿಸಿ ನಡೆಸುತ್ತಾ ಹೋಗುತ್ತಾ ಇರುವ ಕಾರಣ ಸಮಯ ಬರುತ್ತದೆ, ಇವುಗಳೆಲ್ಲ ಫ್ರೀ ಆಗುತ್ತದೆ, ಆಚೆಗೆ ಬರ್ತೀರಾ. ಆಲಯದಿಂದ ಉಂಟಾಗುವ ಎಲ್ಲ ರೀತಿಯಾದ ಸಮೃದ್ಧಿಯಿಂದ ನಿಮ್ಮನ್ನು ತೃಪ್ತಿಪಡಿಸಿ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ಈತನ ತುಂಬಿಸುವ ಎಂಬುದಾಗಿ ಯೇಸು ನಾಮದಲ್ಲಿ ನಿಮಗೆ ನಾನು ವಾಗ್ದಾನ ನೀಡುತ್ತೇನೆ, ಬ್ಲೆಸ್ ಮಾಡುತ್ತೇನೆ. ಹಲ್ಲೆಲ್ಲೂಯಾ, ಹಲ್ಲೆಲ್ಲೂಯಾ. ಟೈಮ್ ಆಗಿದೆ, ನಾವೆಲ್ಲ ಕಣ್ಣು ಮುಚ್ಚಿಕೊಳ್ಳೋಣ.
ಇಷ್ಟು ಗಟ್ಟಿಯಾಗಿ ಮಾತಾಡಿದ ದೇವರು ಈಗ ನಿನ್ನ ಕಿವಿ ಹತ್ತಿರ ಬಂದು ಶಾಂತವಾಗಿ ಮಾತಾಡ್ತಾನೆ. ಏನಂದರೆ ಈ ಲಾಕ್ಡೌನ್ ಆಗಿದ ಮೇಲೆ ನಿನ್ನ ಮನೆ ನಾನು ನೋಡ್ತಾ ಬಂದೆ. ನೀನು ಆಳವಾಗಿ ಆಳವಾಗಿ ನಿನ್ನ ಪ್ರಾರ್ಥನೆ ನೋಡಿದೆ. ನಿನ್ನ ಗೀತೆಯು, ನಿನ್ನ ಉಪವಾಸವು, ನಿನ್ನ ಸತ್ಯವೇದ ಧ್ಯಾನವು, ನೀವು ಮಣಕಾಲಿನ ಕಣ್ಣೀರಿನ ಜಪವು ಸಕಲವು ನೋಡಿದೆ. ಮಗಳೇ ಮಗನೇ, ನಿನ್ನಿಂದ ನಾನು ತೃಪ್ತಿ ಹೊಂದಿದೆ, ನಿನ್ನಿಂದ ನಾನು ತೃಪ್ತಿ ಹೊಂದಿದೆ. ನಾನು ಒಂದು ವಾಕ್ಯ ವಾಗ್ದಾನ ಕೊಡ್ತೇನೆ. ಕೀರ್ತನೆಯು 65:4 ವಚನದಲ್ಲಿ ನನ್ನ ಮಹಾ ಪವಿತ್ರಾಲಯದ ಸೌಭಾಗ್ಯವನ್ನು ನಿಮಗೆ ಸಮೃದ್ಧಿಯಾಗಿ ನೀಡುವೆನು ಎಂಬ ಆವತ್ತು ಹೇಳಿದ ಆ ವಾಕ್ಯವನ್ನು ಈಗ ನಿನಗೆ ನುಡಿಯುತ್ತೇನೆ. ನಿನಗೇ ಕೂಡ ಇನ್ನು ಮುಂದೆ ಬರುವ ಸಮಯವಲ್ಲ, ಕಾಲವಲ್ಲ, ಈ 2020 ಒಳಗೆ ಆಲಯದ ಸೌಭಾಗ್ಯಗಳನ್ನು ಸಮೃದ್ಧಿಯಿಂದ ನಿಮಗೆ ನಿನ್ನ ಮನೆಗೆ ನಾನು ಕೊಡುವೆನು. ನನ್ನನ್ನು ಘನಪಡಿಸ್ದೆ ನಾನು ನಿನ್ನನ್ನು ಘನಪಡಿಸುವೆ. ಎಲ್ಲ ರೀತಿಯಾದ ಒಣನೆಲವು ಬದಲಾಗುವುದು, ಸಕಲವು ಸೌಭಾಗ್ಯ ಸಮೃದ್ಧಿನೇ ಮಗಳೇ. ಇನ್ನೂ ಆಳಕ್ಕೆ ಹೋಗ್ತಾ ಇರು, ಇನ್ನೂ ಆಳಕ್ಕೆ ಹೋಗ್ತಾ ಇರು. ಬೇಗ ಇದು ಮುಗಿದೋಗುತ್ತದೆ, ಆಚೆಗೆ ಬರ್ತೀರಾ? ನಾನು ನಿಮಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನು ಅನುಭವಿಸುವರಾಗಿದ್ದೀರಾ? ಆದರೆ ಕೆಲವರನ್ನು ನೋಡಿ, ಕೆಲ ಕುಟುಂಬಗಳನ್ನು ನೋಡಿ ಸ್ವಾಮಿ ಹೀಗೆ ಒಂದು ಮಾತು ಹೇಳುತ್ತಾನೆ. ಮಗಳೇ ಮಗನೇ, ನಿನ್ನ ಹೃದಯದಲ್ಲಿ, ನಿನ್ನ ಮನೆಯಲ್ಲಿ ಈ ನದಿಯ ಆಳ ಎಸ್ಮಟಿಕೆಮ್ಮ ಎಷ್ಟರವೇ? ಆ ದಡದಲ್ಲಿನೇ ನಿಂತಿದೀಯ, ಆಳಕ್ಕೆ ಹೋಗಲಿಲ್ಲವೇ? ಏನಾಯಿತು? ಯಾಕೆಂಗಾಯಿತು? ಬಿಡಿ, ಭಯಪಡಬೇಡ, ಧೈರ್ಯ ಕಳ್ಕೊಳ್ಬೇಡ. ಈ ದಿನದಿಂದ ನಾನು ಅನುಮತಿಸುವ ಕಾಲವು ನೀನು ಈ ಅನುಭವ ಆಲಯದಲ್ಲಿ ಇರುವಂಥ ಸಂಪೂರ್ಣವಾದಂಥ ಅನುಭವ ನಿನ್ನ ಮನೆಯಲ್ಲಿ, ನಿಮ್ಮೆದೆಯಲ್ಲಿ, ನಿಮ್ಮ ದೇಹದಲ್ಲಿ, ನಿನ್ನ ಫ್ಯಾಮಿಲಿಯಲ್ಲಿ ಆ ನೀರಿನಂತೆ, ಬುಗ್ಗೆಯಂತೆ, ಸಮುದ್ರದಂತೆ ಅಲೆ 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 ಆಗಿ ನೀರು 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 ಹಾಗೆ ಸಮುದ್ರದಂತೆ ಆಗಲಿ. ಒಪ್ಪಿಸಿಕೊಡು, ತೀರ್ಮಾನ ತಗೋ, ಈ ದಿನದಿಂದ ಹಾಗೆ ಆಗುವುದು ಸ್ವಾಮಿ. ನಿನ್ನ ಪಾದ ಮುಟ್ಟಿ ನಾನು ಅರಿಕೆ ಮಾಡ್ತೀನಿ, ಈ ದಿನದಿಂದ ನಮ್ಮ ಮನೆ ಆ ಸಮುದ್ರದ ನೀರಿನ ಅಂತೆ ಆಗುವುದು ಅಯ್ಯ ಎಂಬ ಒಂದು ತೀರ್ಮಾನ ತಗೋ. ನಿನ್ನ ತೀರ್ಮಾನವನ್ನು ನೋಡಿದೆ. ನಾನು ಒಂದು ವಿಷಯ ಹೇಳ್ತೇನೆ, ನಾನು ಮರುಭೂಮಿಯನ್ನು ನೀರಿನ ಬುಗ್ಗೆಯಂತೆ ಮಾಡುವ ಕರ್ತನು. ನಾನು ಮರುಭೂಮಿಯಲ್ಲಿ ದಾರಿಗಳನ್ನು ಉಂಟು ಮಾಡುವ ದೇವರು. ನಿನ್ನ ಕುಟುಂಬದಲ್ಲಿ, ನಿನ್ನ ಕೈಯಿನ ಪ್ರಯಾಸದಲ್ಲಿ, ನಿನ್ನ ಮಕ್ಕಳ ಮದುವೆಯ ಕಾರ್ಯದಲ್ಲಿ, ನೀನು ಮಾಡುವಂಥ ಸಣ್ಣ ಸಣ್ಣ ಸೇವೆಯ ವಿಷಯದಲ್ಲಿ ನಿನ್ನ ಎಲ್ಲ ಕಾರ್ಯವು ಬದಲಾವಣೆಯಾಗುವುದು. ಅವನ ನೆಲವು ತಲೆಗಳಿಗೆ ಹಾಗೆ ಒಂದು ಸಮೃದ್ಧಿ ಉಂಟಾಗುವುದು. ಎಲ್ಲಿ ನೋಡುವುದಾದ್ರೇನು ವೃಕ್ಷಗಳು, ಎಲ್ಲಿ ನೋಡುವುದಾದ್ರೇನು ಆರೋಗ್ಯ, ಬೋಷಾಕು, ಔಷಧಿ. ನಿಮಗೆ, ನಿಮ್ಮನೆಗೆ ನಾನು ಪರಲೋಕದ ಬಾಗಿಲುಗಳನ್ನು ತೆರೆದು ಕೊಡುವೆ ಮಗನೇ, ಕೊಡುವೆ ಮಗಳೇ. ನಾನು ಸುಳ್ಳು ಹೇಳುವ ದೇವರಲ್ಲ, ನಾನು ಸತ್ಯವನ್ನು ಹೇಳುವ ದೇವರು. ಒಂದು ವಾಗ್ದಾನ ಕೊಡ್ತೀನಿ, ಯೆಶಾಯನ ಪುಸ್ತಕ 58:11 ಈ ಲಾಕ್ಡೌನ್ ಕಾಲದಲ್ಲಿ ಆರಾಧಿಸಿ ಆಳಕ್ಕೆ ಹೋಗುವ ನಿಮ್ಮ ಕುಟುಂಬವು ಯಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ಇದಾದ ಮೇಲೆ ಈ ಲಾಕ್ಡೌನ್ ನೀಗಿ ಆಲಯವೆಲ್ಲ ತೆರೆದು ನಿನ್ನ ಜೀವನ ನೀವು ಪ್ರಾರಂಭಿಸುವಾಗ ನಾನು
ನಿನ್ನ ಪಕ್ಕಕ್ಕೆ ಇತ್ತು. ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿ ನಿನ್ನನ್ನು ಆಶೀರ್ವದಿಸುವ ಮಗಳೇ. ಎರಡು ಕೈಗಳನ್ನು ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಎರಡು ಕೈಗಳನ್ನು ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಕೃಪೆ 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 ಸುರಿಯುತ್ತದೆ, ಕೃಪೆ ಸುರಿಯುತ್ತದೆ. ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಕಣ್ಣೀರು ಬರಲಿ ಇರಲಿ. ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಹೇಳಿ ಸ್ತೋತ್ರ, ಹೇಳಿ ಸ್ತೋತ್ರ. ದೈವ ಶಕ್ತಿ ಇಳಿದು ಬರ್ತದೆ, ದೈವ ಶಕ್ತಿ ನಿನ್ನ ಮೈ ಮೇಲೆ ಇಳಿಯುತ್ತದೆ. ಏನೋ ಒಂದು ಧೈರ್ಯ, ಏನೋ ಒಂದು ಬಲನು, ಏನೋ ಒಂದು ಶಕ್ತಿ ನಿನ್ನನ್ನು ಆವರಿಸುತ್ತದೆ. ಧೈರ್ಯವಾಗಿರು, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಹಾಲೆಲೂಯ ಹೇಳಿ. ಕೃಪೆ ಕೃಪೆಯು, ಕೃಪೆಯು ನನ್ನ ಮೇಲೆ, ಕೃಪೆಯು ನನ್ನ ಮನೆ ಮೇಲೆ, ಕೃಪೆಯು ನನ್ನ ಮಲೆ ಮೇಲೆ. ಇನ್ನು ನನ್ನ ಆಶೀರ್ವಾದವೇ, ಇನ್ನು ನನಗೆ ಆಶೀರ್ವಾದವೇ, ಇನ್ನು ಒಣನೆಲವೇ ಇಲ್ಲ, ಇನ್ನು ನಮಗೆ ನನಗೆ ನೀರಿನ ಸಮುದ್ರದ ಬುಗ್ಗೆಯೇ. ಪ್ರಾರ್ಥನೆ ಮಾಡುತ್ತೇನೆ. ಸರ್ವಶಕ್ತನಾದ ಯೆಹೋವನೇ, ನೀನು ಕೊಡಬೇಕಾಗಿ ಕೊಟ್ಟಿರುವುದನ್ನು ನಾನು ಕೊಟ್ಟೆ ಅಯ್ಯ. ಆದರೆ ನೀನು ಇನ್ನು ಮುಂದೆ ಯಾವುದು ಯಾವುದು ಮಾತು ಕೊಟ್ಟಿದೆಯೋ ಅವುದರಲ್ಲಿ ಒಂದು ಅಕ್ಷ ತಪ್ಪದೆ ನೆರವೇರಿಸುವ ಕರ್ತನು. ನಿನ್ನ ನಾಮ ಹೊಂದಿರುವ ಮಕ್ಕಳ ಜೀವಿತವು ಎಲ್ಲವೂ ಸಮುದ್ರದ ನೀರಿನ ಆಳಕ್ಕೆ ತಕ್ಕಂತೆ ಹೋಗುವಕ್ಕಿದೆ ಸ್ವಾಮಿ, ಈ ಲಾಕ್ಡೌನ್ ಸಮಯದಲ್ಲಿ. ಆದರೆ ನೀನು ಪರಲೋಕದ ಬಾಗಿಲುಗಳನ್ನು ತೆರೆದು ತಂದೆ ಮಗನು ಪವಿತ್ರಾತ್ಮನು ಸೇರಿ ಎಲ್ಲ ರೀತಿಯಾದ ಪ್ರಾಡಕ್ಟಿವ್ ಅಂಡ್ ಯೂಸ್ಫುಲ್ ರೀತಿಯಾದ ಲೈಫ್ ಇವರಿಗೆ ತುಂಬುತ್ತೀಯ ಸ್ವಾಮಿ, ತುಂಬಿಸ್ತೀಯ ಸ್ವಾಮಿ. ಹಾಗೆ ಆಗುತ್ತದೆ. ಕರ್ತನ ಕೈಗೆ ಸಭೆಯನ್ನು ಕೈಕೊಟ್ಟಿದ್ದೇನೆ, ಮುಂದೆ ನಡೆಸಿಕೊಂಡು ಹೋಗು. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೇವೆ ಪರಲೋಕದ ತಂದೆಯೇ. ಆಮೆನ್, ಆಮೆನ್. ಎಲ್ಲರೂ ಸರಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಳೆ ಆತನ ಪವಿತ್ರ ನಾಮವನ್ನು ಕೀರ್ತಿಸ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಮಹೋಪಕಾರಗಳು ಒಂದೊಂದು ಹೂ ಮರೆಯಬೇಡ. ಆಮೆನ್, ಆಮೆನ್. ಅಂತ್ಯ ಆಶೀರ್ವಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನಾದ ದೇವರ ಅನ್ಯೋನ್ಯ ಐಕ್ಯತೆಯು, ಯೇಸು ಬೇಗ ಬರುವ ಕಾಲದವರೆಗೂ ನಿನ್ನ ನನ್ನ ಜೊತೆಯಲ್ಲಿಯೂ ವಿಶೇಷವಾದ ರೀತಿಯಲ್ಲಿ ತಂಗಿರಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಆಮೆನ್. ಪಕ್ಕದಲ್ಲಿರುವ ಕೈ ಕೊಡಿ, ಕೈ ಕೊಡಬೇಡ, ಇನ್ನು ಕೈ ಕೊಡಬೇಡ, ಬೇಡ. ಸ್ತೋತ್ರ, ಹೀಗೆ ಹೀಗೆ ಸ್ತೋತ್ರ ಹೇಳಿ, ಹಿಂಗೆ ಸ್ತೋತ್ರ ಹೇಳಿ. ಆಮೆನ್, ಪ್ರೈಸ್ ಅಲ್ಲ ಹೇಳಿ. ಸ್ತೋತ್ರ, ಗಾಡ್ ಬ್ಲೆಸ್ ಹೇಳಿ, ಗಾಡ್ ಬ್ಲೆಸ್ ಯು ಹೇಳಿ. ಒಂದು ಮಾತು ಹೇಳಿ, ಸ್ವಾಮಿ ಆಶೀರ್ವಿಸ್ತಾನೆ. ದೇವರ ಬಾಯಿ ತುಂಬ ಹೇಳಬೇಕು, ಅದೇ ತುಂಬ. ದೇವರ ಆಶೀರ್ವಿಸ್ತಾನೆ, ದೇವರ ಆಶೀರ್ವಿಸ್ತಾನೆ. ಆಮೆನ್.